ನಾನು ಸ್ವಲ್ಪ ಸೈಡ್ ಅಲ್ಲಿ ಅಭಿನಯಿಸಿದಂತ ಚಿತ್ರ. ಈ ಶುಕ್ರವಾರ ರಾಜ್ಯದಾದ್ಯಂತ ತೆರೆ ಕಂಡು ಅದ್ಭುತವಾದ ಪ್ರತಿಕ್ರಿಯೆ ಪಡೆದಿದೆ. ಸ್ವಲ್ಪ ನಮ್ಮ ಬ್ಯಾಡ್ ಲಕ್ ಸಿನಿಮಾ ರಿಲೀಸ್ ದಿನದಿಂದಾನೆ ಸೈಕ್ಲೋನ್ ಶುರುವಾಗಿ ಒಂಚೂರು ಮಳೆಯಲ್ಲಿ ನಾವು ಸ್ವಲ್ಪ ಸಂಕಟದಲ್ಲಿದ್ದೀವಿ. ಸಂಕಟ ಥಿಯೇಟರ್ ಜನ ಸ್ವಲ್ಪ ಕಡಿಮೆ ಬರ್ತಿದ್ದಾರೆ ಅಂತಿದ್ರು ಕೂಡ ಈ 3 ವರ್ಷದ ನಮ್ಮ ಗೆಳೆಯರ ಬಳಗದ ತಂಡ ಏನಿದೆ, ಒಂದು ಸಿನಿಮಾ ನಮ್ಮ ಕ್ಯಾಮರಾಮನ್ ರಾಕೇಶ್ ಆಗ್ಬೋದು, ಪ್ರತಿಯೊಬ್ಬರು ನಮ್ಮ ಟೀಮ್ ಆಗ್ಬೋದು, ಒಂದು ಎಫರ್ಟ್ ಹಾಕಿದ್ರು. ನಾನು ಯಾವಾಗಲೂ ಅನ್ಕೊಡ್ತೀನಿ ಪರ್ಸನಲ್ ಆಗಿ ಕೂಡ ಸಿನಿಮಾ ಅಂದ್ಮೇಲೆ ಅದಕ್ಕೊಂದು ದಕ್ಷತೆ ಇರಬೇಕು, ಒಂದು ಬದ್ಧತೆ ಇರಬೇಕು, ಒಂದು ಪ್ರಾಮಾಣಿಕತೆ ಇರಬೇಕು ಅಂತ. ಆ ವಿಷಯಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದರೆ ಆಜುಬಾಜು ಹೋಗಿ ಅದನ್ನ ಕರಪ್ಟ್ ಮಾಡದೆ ಒಂದು ಅಚ್ಚುಕಟ್ಟಾದ ಚಿತ್ರವನ್ನ ಟೆಕ್ನಿಕಲಿ ಸೌಂಡ್ ಆಗಿರುವಂತಹ ಸಿನಿಮಾವನ್ನ ಮಾಡಿರುವ ಹೆಮ್ಮೆ ನಮ್ಮ ಇಡೀ ತಂಡಕ್ಕಿದೆ ಅಂತ ಅನ್ಕೋತೀನಿ. ಒಂದು ಚಪ್ಪಾಳೆ ಬಂದ್ಬಿಟ್ಟು ಆ ಹೆಮ್ಮೆ ಮತ್ತು ಜನರಿಂದ ಸಿಕ್ಕ ಪ್ರತಿಕ್ರಿಯೆ, ಆರ್ಟಿಸ್ಟ್ ಅವರು ಕಳಿಸಿದ್ದು ಪಬ್ಲಿಕ್ ರಿಯಾಕ್ಷನ್ಸ್ ತೋರಿಸ್ತಾ ಇದ್ರು ನನಗೆ ಈಗ ಜಸ್ಟ್. ಸೊ ಆ ತರದ ಒಂದು ಅದ್ಭುತವಾದ ಪ್ರತಿಕ್ರಿಯೆ ಪಡೆದಂತಹ ಚಿತ್ರ ಡಾಕ್ಟರ್ 56. ಪ್ರಿಯಮಣಿಯವರು ಮೋಸ್ಟ್ಲಿ ಮನಾಲಿಲಿ ಎಲ್ಲ ಶೂಟಿಂಗ್ ಅಲ್ಲಿದ್ದಾರೆ, ಹಾಗಾಗಿ ಅವರು ನಮ್ಮ ಜೊತೆ ಪಾಲ್ಗೊಳ್ತಾ ಇಲ್ಲ. ಉಳಿದಂತೆ ನಮ್ಮ ಇಡೀ ತಂಡ ನಮ್ಮ ಜೊತೆಲಿದೆ ಈ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ನನ್ನ ಟೀಮ್ನ ದಯಮಾಡಿ ಎಲ್ಲರೂ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಿಸ್ವಾರ್ಥವಾಗಿ ಸಿನಿಮಾ ಮಾಡಿದ್ದೀರಾ ಅಂತ. ನಿಸ್ವಾರ್ಥ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಪ್ರತಿಯೊಬ್ಬರು ಹೊಸದಾಗಿ ಹೀರೋ ಆಗಿ ಬಂದ ತಕ್ಷಣ ನಮ್ ಕಣ್ಮುಂದೆ ಆಲ್ರೆಡಿ ಸೆಲೆಬ್ರಿಟಿ ಆಗಿರುವಂತಹ ಸ್ಟಾರ್ ಗಳನ್ನ ನೋಡಿ ಆತರದ್ದೇ ಫೈಟ್ ಮಾಡ್ಬೇಕು, ಆತರದ್ದೇ ಸಾಂಗ್ ಮಾಡ್ಬೇಕು, ಆತರದ ಒಂದು ಲವರ್ ಇರ್ಬೇಕು, ಆತರದ ಒಂದು ಬಿಲ್ಡಪ್ ಇರ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಮಾಡುವ ಕಾಲಘಟ್ಟದಲ್ಲಿ ಯಾವ ಬಿಲ್ಡಪ್ ಇದ್ದಾನೆ, ಕೇವಲ ಒಂದು ಕ್ಯಾರೆಕ್ಟರ್ ಏನ್ ನಿಮ್ಮ ಜಾಗದಲ್ಲಿ ನಾನು ಇದ್ರು ಇನ್ನೊಂದಷ್ಟು ಬಿಲ್ಡ್ ಮಾಡೇ ಮಾಡ್ಕೊಳ್ತಾ ಇದ್ದೆ ನಾನು ಸ್ವಾರ್ಥಿ. ಯಾಕಂದ್ರೆ ಬಟ್ ನೀವು ಆ ಸ್ವಾರ್ಥ ಇಲ್ದಂಗೆ ನೀವು ಸಿನಿಮಾ ಮಾಡಿದ್ರೆ ಅದಕ್ಕೆ ನಾನು ನಿಜವಾಗ ಪರ್ಸನಲ್ ಯಾವತ್ತು ಥ್ಯಾಂಕ್ಸ್ ಹೇಳಿದೆ. ಇವತ್ತು ಮಾಧ್ಯಮ ಸ್ನೇಹಿತರ ಮುಂದೆ ಹಂಚ್ಕೊಳ್ತೀನಿ, ದಯಮಾಡಿ ಕೂತ್ಕೊಳ್ಳಿ. ಆನಂದಲ್ಲಿಲ್ಲ ರಾಜೇಶ್, ಆನಂದಲ್ಲಿಲ್ಲ. ನಾವು ಅಸೋಸಿಯೇಟ್ ಆಗಿ ನೋಡಿದಂತ ಹುಡುಗ, ಬಟ್ ಅವರು ಡೈರೆಕ್ಟರ್ ಆದಾಗ ನಮ್ಮನ್ನು ಮರೆಯದೇ ಕರೆದು ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ. ಪಾತ್ರಕ್ಕಿಂತ ಅದ್ಭುತವಾದ ಒಂದು ಸಿನಿಮಾ ಮಾಡಿದ್ದಾರೆ. ನಾನು ಈಗಷ್ಟೇ ಅವ್ರು ಹೇಳ್ತಾ ಇದ್ದೆ, ಫಸ್ಟ್ ಹಾಫ್ ನಾನು ಸಿನಿಮಾ ನೋಡಿದಾಗ ಇದು ರಾಜೇಶ್ ಮಾಡಿರೋ ಸಿನಿಮಾನ, ಕನ್ನಡ ಸಿನಿಮಾನ ಅನ್ನೋ ತರದ್ದು ನನ್ಗೆ ಡೈಜೆಸ್ಟ್ ಆಗಲಿಲ್ಲ. ಇಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಟೆಕ್ನಿಕಲಿ ಅಂತ. ಆ ತರದ ಒಂದು ಡ್ರೀಮ್ ನ ಟ್ರೂ ಮಾಡ್ಕೊಂಡಂತ ರಾಜೇಶ್ ಅವ್ರು ದಯಮಾಡಿ ಕೂತ್ಕೋಬೇಕು ನಾನು ಕೇಳ್ಕೊಳ್ತೀನಿ. ಅದೇ ತರ ಡೈರೆಕ್ಟರ್ ಇದ್ರ ದೊಡ್ಡ ಸಿನಿಮಾವನ್ನ ಟೆಕ್ನಿಕಲ್ ಇಂಪ್ರೂವ್ ಮಾಡ್ಬೇಕಾದ್ರೆ ಕ್ಯಾಮರಾ ಮ್ಯಾನ್ಗೆ ಒಂದು ದೊಡ್ಡ ಸೆನ್ಸ್ ಇರಬೇಕಾಗತ್ತೆ. ಎಲ್ಲಿ ಲೈಟ್ ಹಾಕ್ಬೇಕು, ಎಲ್ಲಿ ಶಾಡೋ ಕೊಡ್ಬೇಕು, ಎಲ್ಲಿ ಸ್ಮೋಕ್ ಹಾಕ್ಬೇಕು, ಏನ್ ಎಫೆಕ್ಟ್ ಕೊಡ್ಬೇಕು, ಏನ್ ಟಾಪ್ ಲೈಟ್ ಕೊಡ್ಬೇಕು, ಎಲ್ಲವನ್ನ ತಿಳಿದಂತಹ ರಾಕೇಶ್ ತಿಲಕ್ ಅವರು ದಯಮಾಡಿ ವೇದಿಕೆ ಬರ್ಬೇಕು ಅಂತ ನಾನು ಕೇಳ್ಕೊಡ್ತೇನೆ. ಅದೇ ರೀತಿ ನಮ್ಮ ಶ್ರೀಕಾಂತ್, ಎಲ್ಲ ಅವ್ರು ಯಾವ್ದೇ ಸಿನಿಮಾ ಮಾಡಿದ್ರು ಅಲ್ಲಿ ಬ್ಯಾಕ್ ಬೋನ್ ತರ ನಿಂತಿರ್ತಾರೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಲ್ಲ, ಅವ್ರು ಎಲ್ಲಾ ತರ ಕೆಲಸ ಮಾಡ್ತಿರ್ತಾರೆ. ಶ್ರೀಕಾಂತ್ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಿದೆ, ದಯಮಾಡಿ ವೇದಿಕೆ ಬರ್ಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮ ರಾಕೇಶ್ ಅವ್ರ ಕೆಲಸಗಳಿಗೆ, ರಾಜೇಶ್ ಅವ್ರ ಕೆಲಸಗಳಿಗೆ ಬ್ಯೂಟಿಫುಲ್ ಆದ ಎಡಿಟಿಂಗ್ ಮೋಷನ್ ಕೊಟ್ಟು ಅದನ್ನ ಅಚ್ಚುಕಟ್ಟಾಗಿ ಕೂರಿಸ್ಬೇಕು. ಎಸ್ಪೆಷಲಿ ಈ ತರದ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ, ಅದಕ್ಕೆ ಎಡಿಟರ್ ನಾವು ವಿಶ್ವ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ದಯಮಾಡಿ ಬರ್ಬೇಕು ಸ್ಟೇಜ್ ಮೇಲೆ ಕೇಳ್ಕೊಳ್ತೀನಿ. ಅಂಡ್ ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡಿದಂತಹ ರೂಪೇಶ್ ಅವರು ವೇದಿಕೆ ಬರ್ಬೇಕು. ಒಂದು ಸಿನಿಮಾ ಬಿಡುಗಡೆ ತಯಾರಾದ್ಮೇಲೆ ಅದನ್ನ ಬಿಡುಗಡೆ ಹಂತಕ್ಕೆ ತಂದು ಅದನ್ನ ಈ ಮಳೆಗಾಲದಲ್ಲಿ ಜನ ಬರಲಿ ಬರದೆ ಹೋಗ್ಲಿ ಮತ್ತೆ ಅದನ್ನ ನಿಲ್ಲಿಸ್ಕೊಂಡು ಒಂದು ಹೋರಾಟ ಇರುತ್ತೆ. ಅದು ಸಿನಿಮಾ ಮಾಡೋರ್ಗೂ ಒಂದು ಹೋರಾಟ ಅಂದ್ರೆ ಬಿಡುಗಡೆ ಆದ್ಮೇಲೆ ಒಂದು ದೊಡ್ಡ ಹೋರಾಟ. ಆ ಹೋರಾಟಕ್ಕೆ ಸಾರಥಿಯಾಗಿ ನಿಂತವರು ನಮ್ಮ ಗೌಡ್ರು, ವೆಂಕಟ್ ಗೌಡ್ರು, ಅವ್ರು ಕೂಡ ನಮ್ ಜೊತೆ. ಅವ್ರಿಗೆ ಕೂಡ ನಾನು ವೇದಿಕೆ ಹೊರ ಮಾಡ್ಕೊಳ್ತಾ ನನ್ನನ್ನು ನಾನು ಸ್ವಾಗತ ಕೋರ್ಕೊಳ್ತಾ ನಮ್ಮ ಬಹಳಷ್ಟು ನಮ್ಮ ಜಗದೀಶ್ ಸೇರಿದಂತೆ ಬಹಳಷ್ಟು ಗೆಳೆಯರು ಹೇಳಿದ್ದಂದ್ರೆ ಈ ತರದ ಒಳ್ಳೆ ಒಳ್ಳೆ ಪಾತ್ರ ಮಾಡಮ್ಮ, ಆತರ ಪಾತ್ರ ಮಾಡ್ಬೇಕಿದೆ. ನಾನು ಬಹಳ ಖುಷಿಯಾಗಿದ್ದೀನಿ. ನನ್ನ ಜೀವನದಲ್ಲಿ ಮೊದಲನೇ ಸಲ ನನ್ನ ಒಂದು 25ನೇ ವರ್ಷದ ಜೀವನದಲ್ಲಿ ಬೆಳಿಗ್ಗೆ ಒಂದು ಪ್ರೆಸ್ ಮೀಟ್ ನಾನು ಅಟೆಂಡ್ ಮಾಡಿದೆ. ನಾನೇ ಅಭಿನಯಿಸಿದಂತ ಸಿನಿಮಾ ಅದು ಮುಂದಿನ ವಾರ ಬಿಡುಗಡೆ ಆಗಿದೆ. ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಭಾಗವಹಿಸಿದ್ದೀನಿ, ಅದು ಕಳೆದ ವಾರ ಬಿಡುಗಡೆ ಆಗಿದೆ. ಎರಡಕ್ಕೂ ನೀವು ಸಾಕ್ಷಿಯಾಗಿದ್ದೀರಾ. ನಿಮ್ಮನ್ನೆಲ್ಲ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತಾ ಬರ್ಲಿ ಗಟ್ಟಿಗೆ. ನಿಮ್ಮ ನವೀನ್ ಹೆಸರು ಮತ್ತೆ ನವೀನ್ ಸ್ಟೇಜ್ ಮೇಲೆ ಇಲ್ಲ, ಬಟ್ ಸಿನಿಮಾ ಪ್ರಮೋಷನ್ಸ್ ಅಲ್ಲಿ ತುಂಬಾ ಟೀಮ್ ಜೊತೆಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಲಕ್ಷ್ಮಣ್ ಆಗೋದು, ಇನ್ಯಾರು ನಮ್ಮ ಟೀಮ್ ಇದೀರ ಎಲ್ಲರೂ ಸಿನಿಮಾ ತಂಡದ ಸದಸ್ಯರು ಕೂಡ ಥ್ಯಾಂಕ್ಸ್ ಹೇಳ್ತಾ ನಾನು ಮೊದಲಿಗೆ ಇಲ್ಲೆಲ್ಲ ಬಂದಿರೋ ಅಂತ ನನ್ನ ಮಾಧ್ಯಮ ಮಿತ್ರರಿಗೂ ಮತ್ತೆ ಪತ್ರಕರ್ತರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಇವತ್ತು ಇಲ್ಲಿ ಸೇರಿರೋ ಕಾರಣ ನಿಮ್ಗೆಲ್ರಿಗೂ ಗೊತ್ತು, ಒಂದು ಸಕ್ಸಸ್ ಪ್ರೆಸ್ ಮೀಟು. ಸಿನಿಮಾ ಲಾಸ್ಟ್ ಶುಕ್ರವಾರ ರಿಲೀಸ್ ಆಗಿ ಆಡಿಯನ್ಸ್ ಇಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮ್ಮ ಟೀಮ್ಗೆ ತುಂಬಾನೇ ಖುಷಿಯಾಗಿದೆ. ನಾವ್ ಏನ್ ಹೇಳಿ ಆಡಿಯನ್ಸ್ಗೆ ಒಂದು ಕಂಟೆಂಟ್ ನ ರೀಚ್ ಮಾಡ್ಬೇಕು ಅಂತಿದ್ವೋ ಆ ಕಂಟೆಂಟ್ ಆಡಿಯನ್ಸ್ಗೆ ರೀಚ್ ಆಗಿದೆ. ಬಟ್ 2 ದಿನಗಳಿಂದ ಮಳೆ ಇರೋದ್ರಿಂದ ಆಡಿಯನ್ಸ್ ಥಿಯೇಟರ್ ಬರ್ತಿಲ್ಲ. ಬಟ್ 100% ಈ ಸಿನಿಮಾ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ಎಲ್ರಿಗೂ ನನ್ನ ಲೈಫ್ ಅಲ್ಲಿ ಒಂದು ಬದಲಾವಣೆಗಳನ್ನ ಸಿಗುತ್ತೆ. 100% ಈ ಆಡಿಯನ್ಸ್ ನೋಡುವ ಅದನ್ನ ಮನವರಿಕೆ ಮಾಡ್ಕೊಂತೀರಾ. ಈ ಸೆಕೆಂಡ್ಗೂ ಆ ತಪ್ಪು ನಡೀತಾ ಇದೆ. ನಮ್ ಸಿನಿಮಾದಲ್ಲಿ ನೋಡಿದಾಗ ಅದೇನು ಆ ಕಂಟೆಂಟ್ ಏನು ಅಂತ ನೀವು ತಿಳ್ಕೊಂತೀರಾ. ದಯವಿಟ್ಟು ಬಂದು ಸಿನಿಮಾ ನೋಡಿ, ನಮ್ಮಂತ ಹೊಸ ಚಿತ್ರರಂಗಕ್ಕೆ ಹಾರೈಸಿ ಅಂತ ಕೇಳ್ಕೊಂತೀರಿ.
ಸರ್ ಹೊರಗಡೆ ಚೆನ್ನೈ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್, ಸೊ ಅಲ್ಲೂ ಕೂಡ ಅಷ್ಟೇ ಕಂಟೆಂಟೇ ತುಂಬಾ ಇಂಪಾರ್ಟೆಂಟ್. ಸೊ ನೋಡಿದವರು ಯಾರು ಕೂಡ ಮೈನಸ್ ಆಗಿ ಮಾತಾಡಲಿಲ್ಲ, ಎಲ್ಲ ತುಂಬಾ ಒಳ್ಳೆ ಕಂಟೆಂಟ್ ಹಾಸ್ಕೊಂಡಿದ್ದೀರಾ. ಬಟ್ ಇಲ್ಲಿ ಒಂದು ನಾರ್ಮಲ್ ನೋಡ್ತೀರ ಲವ್ ಕಮರ್ಷಿಯಲ್ ಆಕ್ಷನ್ ಅಂತ ಬರ್ತಿರೋ ಸಿನಿಮಾಗಳ ಮಧ್ಯದಲ್ಲಿ ನಮ್ಮೊಂದು ಕಂಟೆಂಟ್ ಬೇಸ್ ಸಿನಿಮಾ ಬಂದಿದೆ ಮೆಡಿಕಲ್ ಮಾಫಿಯಾ ನೋಡಿ. ಬಟ್ ಯಾಕಂದ್ರೆ ತುಂಬಾನೇ ಕಲ್ತ್ಕೊಳ್ಳೋ ಒಂದಷ್ಟು ವಿಚಾರಗಳಿದೆ, ಸಣ್ಣ ಸಣ್ಣ ವಿಚಾರಗಳು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಿದೀವಿ. ಬಟ್ ಇದು ದೊಡ್ಡ ಮಟ್ಟಕ್ಕೆ ಇರುವಂತ ಒಂದಷ್ಟು ಮೆಸೇಜ್ ಅನ್ನ ನಾವು ಕೊಡಕ್ ಕೊಟ್ಟಿದೀವಿ. ಸೊ ಸಿನಿಮಾ ನೋಡಿ ಬಂದು ಸರ್ ಆತ ಪ್ಲಾನಿಂಗ್ ಅಲ್ಲಿದೆ ಸರ್. ಬಟ್ ಸರ್ ಸದ್ಯಕ್ಕೆ ಆ ತರ ಏನಿಲ್ಲ, ಬಟ್ ಪ್ಲಾನ್ ಮಾಡ್ಬೇಕು. ಇಂಟ್ರೊಡ್ಯೂಸ್ ಆಗ್ತಾನೆ ಅಂದ್ರೆ ಒಂದ್ ಬೇರೆ ತರದ್ದು ಪ್ಲಾಟ್ ಅನ್ನ ಹುಡುಕ್ತಾನೆ. ಬಟ್ ಸ್ಟೋರಿ ಸ್ಕ್ರೀನ್ ಪ್ಲೇ ಮಾಡಿರೋದು ಪ್ರವೀಣ್ ಅವರೇ ಅಲ್ವಾ? ಕರೆಕ್ಟ್. ಸೊ ನೀವು ಮಾತಾಡಕ್ ಮುಂಚೆ ನಂದು ಪ್ರಶ್ನೆ ನಿಮ್ಗೆ ಸೇರಿಸ್ಕೊಡ್ತೀನಿ. ಈ ತರದೊಂದು ಕತೆ ತಗೋಬೇಕು ಅಥವಾ ಈ ತರದೊಂದು ರಿಸರ್ಚ್ ಮಾಡ್ಬೇಕು. ಈಗ ನಮ್ಗೆ ದಿನನಿತ್ಯ ಇವೆಲ್ಲ ಕಣ್ಣು ಕಾಣಿಸೋದಿಲ್ಲ, ಬಟ್ ಎಲ್ಲೋ ಯಾರೋ ಬಲಿ ಆಗ್ತಿರ್ತಾರೆ ಅನ್ನೋದು ನಮ್ ಕಾನ್ಶಿಯಸ್ ಸಿಗದೇ ಇಲ್ಲ. ಅದು ಈ ತರದ ಒಂದು ವಿಷಯ ನೀವು ಎತ್ಕೊಳ್ಳೋಕೆ ಕಾರಣ ಏನು ಮತ್ತೆ ಒಟ್ಟಾರೆ ಎಕ್ಸ್ಪೀರಿಯನ್ಸ್ ನಮ್ ಜೊತೆ ಹಂಚ್ಕೊಳ್ಳಿ. ಮೊದಲಿಗೆ ನಮಸ್ಕಾರ. ಈ ಮಾತನ್ನ ತುಂಬಾ ಸತಿ ಹೇಳಿದೀನಿ, ದೊಡ್ಡ ಸಿನಿಮಾ ಆಗ್ಲಿ ಚಿಕ್ಕ ಸಿನಿಮಾ ಆಗ್ಲಿ ಮೊದ್ಲಿಗೆ ಬಂದು ಸಪೋರ್ಟ್ ಮಾಡೋದು ಪ್ರೆಸ್ ಅಂಡ್ ಮೀಡಿಯಾದವರು. ನಮ್ ಸಿನಿಮಾಗೂ ಹಾಗೆ ಸ್ಟಾರ್ಟಿಂಗ್ ಇಂದಾನು ಸಪೋರ್ಟ್ ಮಾಡಿದ್ರ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋ ಎಲ್ರಿಗೂ. ಸರ್ ಕೇಳಿದ ಕ್ವಶನ್ ಆನ್ಸರ್ ಮಾಡಬೇಕು ಅಂದ್ರೆ ತುಂಬಾ ದೊಡ್ಡದಾಗಿ ಹೇಳ್ಬೇಕಾಗುತ್ತೆ. ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ ಮೈಸೂರಲ್ಲಿ ನನ್ನ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ನಮ್ ಜೊತೆಲಿರುವಂತ ಫ್ರೆಂಡ್ಗೆನೆ ಒಬ್ರಿಗೆ ಇದ್ದಕ್ಕಿದ್ದಂಗೆ 1 hour ಅಲ್ಲಿ ತುಂಬಾ ಸಿವಿಯರ್ ಫೀವರ್ ಬಂತು. ಯಾವ ತರ ಅಂದ್ರೆ ಅವ್ರ ಕೈಲಿ ನಿಂತ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ, ಅಷ್ಟೊಂದು ಫೀವರ್ ಆತರ ಇದಾಯ್ತು. ಏನಕ್ಕೆ ಈ ತರ ಅಂತ ಕೇಳಿದಕ್ಕೆ, ಒಂದ್ ದಿವಸ ಮುಂದೆ ಮೈಸೂರಲ್ಲಿ ನಡೆದಿರುವಂತದ ಇದು, ಇದ್ಯಾವ್ದು ನಾವು ಕಟ್ಟು ಕತೆ ಅಲ್ಲ. ಅವ್ರನ್ನ ಒಂದ್ ದಿವಸ ಕರ್ಕೊಂಡೋಗಿ 500 rupees ಕೊಟ್ಟು, 500 rupees ಅಷ್ಟೇ ಅಂದ್ರೆ ಅವರು ಯಾವ ತರ ಅಂದ್ರೆ ಗಾರೆ ಕೆಲಸ ಈ ತರ ಮಾಡ್ತಿರೋರು. ಅವರು ಅವ್ರದ್ದೇನಂದ್ರೆ ಅದು ಬಿಟ್ರೆ ಡ್ರಾಮಾ ಇವೆರಡೆ ಅವ್ರಿಗೆ ಗೊತ್ತಿರುವಂತದ್ದು, ಒಂದು ಗಾರೆ ಕೆಲಸ ಇನ್ನೊಂದು ಡ್ರಾಮಾ ಇವೆರಡೆ ಗೊತ್ತಿರೋದು ಅವ್ರಿಗೆ. ಅವ್ರಿಗೇನಂದ್ರೆ ಕೆಲಸ ಇಲ್ದಿದಾಗ ಈ ತರ ಕರೆದವ್ರ ಜೊತೆ ಹೋಗ್ತಾ ಇದ್ರು. ಅವ್ರನ್ನ ಕರ್ಕೊಂಡೋಗಿ ಒಂದು ಟ್ಯಾಬ್ಲೆಟ್ ಕೊಟ್ಟು 500 rupees ಕೊಟ್ಟು 2 hours ಬಿಟ್ಟು ಒಂಚೂರು ಟ್ಯಾಬ್ಲೆಟ್ ಇದು ಬ್ಲಡ್ ತಗೊಂಡು ಕಳ್ಸಿಕೊಟ್ಟಿದ್ದಾರೆ. ಅದೇನಕ್ಕೆ ಅಂತ ಅವ್ರಿಗೂ ಗೊತ್ತಿಲ್ಲ, ಏನು ಅಂತಾನು ಗೊತ್ತಿಲ್ಲ. ಬಟ್ ಆಮೇಲೆ ಅವ್ರಿಗೆ ಗೊತ್ತಾಗಿದ್ದು ಆ ಟ್ಯಾಬ್ಲೆಟ್ ತಗೊಂಡ್ಮೇಲೆ 6 hours ಅವ್ರಿಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ. ಅದ ನಮ್ಮ ಹತ್ರ ಹೇಳ್ಕೊಂಡ್ರು ಈ ತರ ಆಯ್ತು ಹಾಗೆ ಹೇಗೆ ಅಂತ. ಅದನ್ನ ಒಂಚೂರು ಕೇಳಿದಾಗ ನನಗೆ ಮೈಂಡ್ ಅಲ್ಲಿ ಇತ್ತು ಅದು, ಈ ತರ ಆಗಿದೆ ನಮ್ ಜೊತೆಲ್ಲೋರವ್ರಿಗೆ ಆಗಿದೆ ಹಾಗೆ ಹೀಗೆ ಅಂತ. ಅದಕ್ ಮುಂಚೆ ನಾನು ನಮ್ ರಾಕಿ ಸರ್ ಜೊತೆ ಯಾವಾಗಲೂ ಡಿಸ್ಕಷನ್ ಮಾಡ್ತಾ ಇದ್ದೆ, ಒಂದ್ ಸಿನಿಮಾ ಮಾಡ್ಬೇಕು ಒಂದ್ ಇದ್ ಮಾಡ ಅಂತ. ನಾನು ಒಂದಷ್ಟು ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ದಾಗ ನಾನು ಅನ್ಕೊಳ್ತಿದ್ದ ರೀತಿ ಕ್ಯಾರೆಕ್ಟರ್ ಸಿಗ್ತಾ ಇರ್ಲಿಲ್ಲ ನಮ್ಗೆ. ಅದಕ್ಕೆ ಹರಿಹರ ಪಿಕ್ಚರ್ಸ್ ಅಲ್ಲಿ ಸಿನಿಮಾ ಮಾಡ ಅಂತ ಒಂದಷ್ಟು ಕತೆಗಳು ಹುಡುಕಿದ್ವಿ. ಬಟ್ ನಮ್ಗೆ ಮ್ಯಾಚ್ ಆಗೋ ತರ ಕತೆ ಯಾವ್ದು ಸಿಗ್ಲಿಲ್ಲ, ನಾವ್ ಅನ್ಕೊಳ್ತಿರೋ ಅಂತ ಕತೆ. ಅದಕ್ಕೆ ಇದು ಆ ಟೈಮ್ ನನಗೆ ಸ್ಟ್ರೈಕ್ ಆಯ್ತು, ಈ ತರ ಇತ್ತಲ್ವಾ, ಇದ್ರ ಬಗ್ಗೆ ಒಂಚೂರು ರಿಸರ್ಚ್ ಮಾಡೋಣ, ಏನ್ ಸಿಕ್ಕಿದ್ರೆ ಒಂಚೂರು ಇದ್ ಮಾಡೋಣ ಅನ್ಬಿಟ್ಟು. ಆಗ ಒಂದು 6 months 1.5 years ಅದ್ರ ಮೇಲೆ ರಿಸರ್ಚ್ ಮಾಡಿದಾಗ ನಮಗ್ ಸಿಕ್ಕಿದೆ. ನಾವು ಟ್ರೈಲರ್ ಅಲ್ಲೂ ಹಾಕಿದ್ವಿ ಬೇಸ್ಡ್ ಆನ್ ಮಿಲಿಯನ್ಸ್ ಆಫ್ ಟ್ರೂ ಇನ್ಸಿಡೆಂಟ್ಸ್ ಅಂತ. ಅದ್ರಲ್ಲಿ ನಾವು 1.5 years ಏನ್ ಕಲೆಕ್ಟ್ ಮಾಡಿದ್ವಿ ಅದೇ ಕಂಟೆಂಟ್ ನಾವು ಸಿನಿಮಾ ಮಾಡಿರುವಂತದ್ದು. ಸರ್ ಸಿನಿಮಾ ನಾವ್ ಏನ್ ಕಂಟೆಂಟ್ ಅನ್ಕೊಂಡ್ ಮಾಡಿದ್ವಿ ಎಲ್ರಿಗೂ ರೀಚ್ ಆಗ್ಬೇಕು ಅಂತ. ಅದ್ ಎಲ್ರಿಗೂ ನೋಡಿದವ್ರು ಎಲ್ರು ಹೇಳ್ತಿದಾರೆ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ, ಎಲ್ಲಾ ಕಡೆನೂ ಪಾಸಿಟಿವ್ ಇದೆ. ಇಷ್ಟು ಮಳೆ ಇದ್ರೇನು ಒಂದು ಇರಿಟೇಟರ್ ಅನ್ನೋಲ್ವಾ, ಇರಿಟೇಟರ್ ಇನ್ಕ್ರೀಸ್ ಆಗಿದೆ ಇವತ್ತು, ಇರಿಟೇಟರ್ ಇನ್ಕ್ರೀಸ್ ಆಗಿದೆ. ಗೋಲ್ರಟ್ಟಿ ವೆಂಕಟೇಶ್ವರ ಪುತ್ತೂರು ಈ ತರ ಇನ್ಕ್ರೀಸ್ ಆಗಿದೆ. ನಾವ್ ಈ ಕತೆ ಮಾಡಿದ್ದೆ ನಮ್ ಸ್ವಾರ್ಥಕ್ಕಲ್ಲ, ಇವ್ರು ಹೇಳಿದ್ರು ನೀವೇ ಕತೆ ಬರೆದಿದ್ದು ನೀವೇ ಸ್ಕ್ರೀನ್ ಪ್ಲೇ ಮಾಡಿದ್ದು, ಇದನ್ ಯಾಕೆ ನಿಮ್ಮ ಪೋರ್ಷನ್ ಜಾಸ್ತಿ ಇಟ್ಕೊಳ್ಳಿಲ್ಲ ಅನ್ಬಿಟ್ಟು. ನಾವ್ ಇದನ್ನ ಯಾವತ್ತೂ ನಮ್ಗೋಸ್ಕರ ಮಾಡ್ಲೇ ಇಲ್ಲ ಸರ್, ನೀವು ಅಷ್ಟೇ ಟೀಮ್ ಅಲ್ಲೇ ಇದ್ರ. ಇಲ್ಲಿ ಪ್ರತಿಯೊಬ್ರು ಸರ್ ಈ ಟೀಮ್ ಬಂದು ಕತೆ ಮಾಡ್ಮೇಲೆ ಸಿಕ್ಕಿರುವಂತವ್ರಲ್ಲ ಅವರು. ನಾವ್ ಸಿನಿಮಾ ಮಾಡ್ಬೇಕಂತ ಹೊರಟಾಗ್ಲೇ ಎಲ್ರೂ ಜಾಯ್ನ್ ಆಗಿ ಫ್ಯಾಮಿಲಿ ತರ ಕತೆ ಮಾಡಿ ಸಿನಿಮಾ ಮಾಡಿರುವಂತದ್ದು. ಇದ್ ನಾವಿಷ್ಟು ಏನು ಸ್ವಾರ್ಥತನ ಇಟ್ಕೊಳ್ದೆ ಜನಕ್ಕೋಸ್ಕರನೇ ಮಾಡಿದ್ದು. ನೋಡಿದವ್ರೆಲ್ಲ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಹೇಳಿದ್ರ, ನಮ್ಗೆ ಒಳ್ಳೆ ಮೆಸೇಜ್ ಹೇಳಿದ್ರ, ನಾವ್ ಯಾವ್ದೇ ಟ್ಯಾಬ್ಲೆಟ್ ತಗೊಳ್ಬೇಕಂದ್ರೆ ಯೋಚನೆ ಮಾಡಿ ತಗೊಂತೀವಿ ಅಂತ ಹೇಳ್ತಿದಾರೆ. ನೋಡದೆ ಎಲ್ಲರೂ ಬಂದು ಸಿನಿಮಾ ನೋಡಿದ್ರೆ ನಾವು ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ ಕಂಟೆಂಟ್ ನಿಮ್ಗೆ ರೀಚ್ ಆಗುತ್ತೆ, ಮೆಸೇಜ್ ನಿಮ್ಗೆ ಯೂಸ್ ಆಗುತ್ತೆ, ನಿಮ್ ಮಕ್ಳಿಗಾಗ್ಬೋದು, ನಿಮ್ ಫ್ಯೂಚರ್ ಇವ್ರಿಗಾಗ್ಬೋದು. ಈಗ ಇಲ್ಲಿವರೆಗೂ ನಾವು ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ, ಅದನ್ನ ಯಾರ ಕೈಯಿಂದಾನು ತಡಿಯೋದಕ್ ಆಗಲ್ಲ. ಬಟ್ ಇನ್ ಮುಂದೆ ನೀವ್ ಆ ತಪ್ಪನ್ನ ಮಾಡದೇ ಇರ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ ಅಷ್ಟೆ. ಸರ್ ಸರ್ ನೀವು ಕೇಳಿದ್ರಿ ಯಾರಿಗಾದ್ರೂ ತೋರಿಸ್ತಾ ಇದೀರಾ ಅಂತ. ನಾವು ನಮ್ಮ ಸಚಿವರು ಇದಾರಲ್ವಾ ಡಾಕ್ಟರ್ ಸುಧಾಕರ್ ಸರ್ಗೆ ಅಪ್ರೋಚ್ ಮಾಡಿದೀವಿ.
ಬಟ್ ಅವ್ರೇನ್ ಹೇಳಿದಾರೆ ಅಂದ್ರೆ ನಮ್ ಸೆಂಟ್ರಲ್ ಗವರ್ಮೆಂಟ್ ಇಂದ ನಮ್ಗೊಂದು ಆರ್ಡರ್ ಬರಬೇಕು, ನಾವ್ ಹಾಗೆ ಹೋಗಿ ನೋಡಕ್ ಆಗಲ್ಲ, ಅದ್ ಏನಿದೆ ಅಂತ ವೆರಿಫೈ ಮಾಡಿ ಆಗ್ಲೇ ನಾವು ಕಳ್ಸೋದಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳಿದಾರೆ. ಅದ್ ಮೇ ಬಿ ಇನ್ನೊಂದು 7 ದಿವಸದಲ್ಲಿ ಅಪ್ಡೇಟ್ ಬರುತ್ತೆ ಸರ್, ಅದ್ ಮಾಡಿದ್ರೆ ಎಲ್ಲರಿಗೂ ರೀಚ್ ಆಗತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ. ವಿಡಿಯೋಸ್ ಕೂಡ ಹಾಕಿದ್ರಿ, ಕ್ಲಿಪ್ಪಿಂಗ್ಸ್ ಎಲ್ಲ ಇಲ್ಲಿ ಬೇರೆ ರಾಜ್ಯ ದೇಶ ವರ್ಲ್ಡ್ ವೈಡ್ ಎಲ್ಲ. ಸೊ ಅವೆಲ್ಲವೂ ಅಥೆಂಟಿಕ್ ಆಗಿ ನಿಮ್ಗೆ ಎಷ್ಟು ಪೂರ್ವವಾಗಿದೆ ಅಂದ್ರೆ ಫಸ್ಟ್ ತಗೊಂಡಿಲ್ಲ ಹೆಲ್ಪ್ ಆಯ್ತು ಅನ್ನೋದು ನಿಮ್ ಸಬ್ಜೆಕ್ಟ್ ಹೆಂಗೆ ಸರ್? ನಾನು ಹೇಳಿದ್ನಲ್ವ ಸರ್, ನಾವು ಕತೆ ಸ್ಟಾರ್ಟ್ ಮಾಡಿದ್ರೆ ನಮ್ ಸಿನಿಮಾ ನೋಡಿದವ್ರಿಗೆ ಅರ್ಥ ಆಗುತ್ತೆ. ಒಂದ್ ಟ್ವಿಸ್ಟ್ ಇದೆ ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ, ವಿಲನ್ ಒಂದ್ ಟ್ವಿಸ್ಟ್ ಇದೆ. ಸಾರಿ, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದ್ ಟ್ವಿಸ್ಟ್ ಇದೆ, ಆಮೇಲೆ ಕಾರ್ ಅಲ್ಲಿ ಬರೋ ಎಪಿಸೋಡ್ ಇದೆ. ನಾವು ಫಸ್ಟ್ ಪೆನ್ ಅಲ್ಲಿ ಬರ್ತಿದ್ದ ಸೀನೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್, ಆಮೇಲೆ ಕಾರ್ ಅಲ್ಲಿ ಬರೋ ಎಪಿಸೋಡ್ಸ್. ಆಮೇಲೆ ಇನ್ನೊಂದು ತುಂಬಾ ಜನ ಕೇಳಿದ್ರು ಇದೇನ್ ನಿಮ್ಗೆ ಪ್ರಾಬ್ಲಮ್ ಆಗಲ್ವ ಹಾಗೆ ಹೀಗೆ ಅಂದ್ಬಿಟ್ಟು, ಏನಂದ್ರೆ 30 seconds ಮಾತ್ರ ಇಟ್ಟರೆ ನಮ್ಗೆ ಯಾವ್ದು ರೈಟ್ಸ್ ಆತರ ಏನು ಪ್ರಾಬ್ಲಮ್ ಆಗಲ್ಲ ಇದ್ರಲ್ಲಿ. ಅದಕ್ಕೆ ನಾವು ಪ್ರತಿಯೊಂದು 30 seconds ಅಲ್ಲೇ ಇರಬೇಕು ಅಂತಾನೆ ಪ್ಲಾನ್ ಮಾಡಿದ್ವಿ, ಯಾವ್ದು ಆಚೆ ಹೋಗಲ್ಲ. ಮತ್ತೆ ಇನ್ನೊಂದು ಅದು ಇದೊಂದು ಕಾರಣ ಏನಂದ್ರೆ, ನಾವು ಅದನ್ನ ರೀಕ್ರಿಯೇಟ್ ಮಾಡಿದ್ರೆ, ನನ್ನ ಇಲ್ಲಾಂದ್ರೆ ಯಾವ್ದೊಂದು ಆರ್ಟಿಸ್ಟ್ ಇಟ್ಕೊಂಡು ರೀಕ್ರಿಯೇಟ್ ಮಾಡಿದ್ರೆ ಅದು ಜನಕ್ಕೆ ಯಾರಿಗೂ ರೀಚ್ ಆಗ್ತಿರ್ಲಿಲ್ಲ, ಅದು ರಿಯಲ್ ಇವೆಂಟ್ ಅದು ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇದೇನೇ ಆಗ್ಲಿ ಸಿನಿಮೆಟಿಕ್ ಅನ್ನೋದು ಬೇಡ, ರಿಯಾಲಿಟಿ ಅನ್ನ ತೋರಿಸ್ಬೇಕು ಅಂತ ಅದನ್ನ ಹಾಗೆ ಪ್ಲೇಸ್ ಮಾಡಿರುವಂತದ್ದು. ಸರ್, ಅವರು ಮನಾಲಿಯಲ್ಲಿ ಶೂಟ್ ಅಲ್ಲಿ ಇದಾರೆ, ಅವ್ರಿಗೆ ತುಂಬಾನೇ ಇಷ್ಟ ಇದೆ ಬರಬೇಕು ಅಂತ, ಈಗ ಮತ್ತೆ ಹೇಳಿದಾರೆ ನಾಳೆ ಮೇ ಬಿ ಅವರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಮ್ ಜೊತೆ ಇರಬಹುದು, ನಾವು ಪ್ಲಾನ್ ಮಾಡ್ತಾ ಇದೀವಿ. ಈಗ ಪ್ರೆಸ್ ಅವ್ರು ಯಾರೇ ಕ್ವಶನ್ಸ್ ಕೇಳಿದ್ರು ನಾನು ಅವ್ರಿಗೆ ಮೆಸೇಜ್ ಮಾಡ್ತೀನಿ, ಅವ್ರು ನಮ್ಗೆ ವಿಡಿಯೋ ಕಳ್ಸಿಕೊಡ್ತಾರೆ ಅದ ಕೌನ್ಸರ್ಸ್. ನಾನು ಅದನ್ನ ಎಲ್ರಿಗೂ ಬರೋ ತರ ಮಾಡ್ತೀನಿ. ಅವ್ರೇನಂದ್ರೆ ಅವ್ರ ಡೈರೆಕ್ಟರ್ ಹತ್ರ ಮಾತಾಡ್ಸಿದ್ರು, ಬಟ್ ಏನಂದ್ರೆ ಅವ್ರು ದೊಡ್ಡ ಸಿನಿಮಾ ಮಾಡ್ತಿರೋದ್ರಿಂದ ಅಲ್ಲಿ ಬಿಟ್ಟು ಬರೋದಕ್ಕೆ ಆಗ್ತಿಲ್ಲ, ಅವ್ರಿಗೂ ಬರಬೇಕು ಅಂತಾನೆ ಇದೆ. ಇವತ್ತು ಅವರು ಬೇರೆ ಕಡೆಯಿಂದ ಎಲ್ಲ ರಿಪೋರ್ಟ್ಸ್ ಕೇಳಿ ನಮ್ಮ ಟೀಮ್ಗೆಲ್ಲ ಥ್ಯಾಂಕ್ಸ್ ಅಂತ ಒಂದು ಇದು ಕಳ್ಸಿದಾರೆ, ಈ ತರ ಒಳ್ಳೆ ಸಕ್ಸಸ್ ಆಗಿದೆ ಅಂದ್ಬಿಟ್ಟು. ಅವ್ರು ಬರದೇ ಇರೋದಕ್ಕೆ ನಮ್ಗೂ ಒಂಚೂರು ಇದೆ, ಬಟ್ ಅವ್ರಿಗೂ ಬರಬೇಕು ಅಂತಾನೆ ಇದೆ. ಈಗಿರೋಂತ ಟೈಮ್ ಅದು ಯಾರು ಇದ್ ಮಾಡೋದಕ್ಕೆ ಆಗಲ್ಲ. ಸರ್ ಇದೊಂದು ಹೇಳ್ಬೇಕು ಸರ್, ನಾವು ಸಿನಿಮಾ ಮಾಡಿದ್ದೆ ಎ ಸೆಂಟರ್ಗೆ ಅಂತ ಸರ್. ಈ ಸಿನಿಮಾ ನಮ್ಗೆ ಎಲ್ರಿಗೂ ಗೊತ್ತಿತ್ತು, ಎ ಸೆಂಟರ್ ಅಲ್ಲೇ ಸಿನಿಮಾ ಹೋಗೋದು, ಮಲ್ಟಿಪ್ಲೆಕ್ಸ್ ಅಲ್ಲೇ, ಬಿಸಿಗೆ ಹೋಗಲ್ಲ ಅಂತ ಒಂದ್ ಇದಿತ್ತು. ಬಟ್ ಇವ್ರು ವೆಂಕಟ್ ಗೌಡರು ಪ್ಲಾನ್ ಮಾಡಿದ್ರು, ಇಲ್ಲ ಇದು ಮೆಸೇಜ್, ಅದಕ್ಕೆ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಇದು ಮೆಸೇಜ್ ಇದೆ, ನೀವು ಮಾಡಿರೋದೇ ಸಾಮಾನ್ಯ ಈ ತರ ಒಂದು ಬಡವ್ರಿಗೆ ಇವ್ರಿಗೆ ರೀಚ್ ಆಗ್ಬೇಕು ಅಂತ. ಅದಕ್ಕೆ ನಾವು ಈ ಥಿಯೇಟರ್ ತಗೊಂಡೋದ್ರೇನೆ ಆಗೋದು, ಮಲ್ಟಿಪ್ಲೆಕ್ಸ್ ಬೇಡ ಅಂದ್ಬಿಟ್ಟು ಇವರು 80+ ಥಿಯೇಟರ್ಸ್ ಪ್ಲಾನ್ ಮಾಡಿದ್ರು, ಅಂದ್ರೆ ಮಲ್ಟಿಪ್ಲೆಕ್ಸ್ ಬಿಟ್ಟು ಒಂದು 35-40 ಥಿಯೇಟರ್ಸ್ ಪ್ಲಾನ್ ಮಾಡಿದ್ರು. ಅದು ಬಿ ಸಿ ಸೆಂಟರ್ ಅಲ್ಲೂ ತುಂಬಾ ಚೆನ್ನಾಗಿ ಹೋಗ್ತಿದೆ ಸರ್, ಅದ್ ನಮ್ಗೆ ಅದು ತುಂಬಾನೇ ಖುಷಿ ಇದೆ ನಮ್ಗೆ, ಅಲ್ಲಿ ತಗೋತಿದಾರಲ್ವಾ ಸಿನಿಮಾ ಅನ್ನೋದು. ಅದೇ ಸರ್, ನಮ್ಗೆ ಏನ್ ಕಾನ್ಫಿಡೆನ್ಸ್ ಬಂತು ಅಂದ್ರೆ, ಒಂದು ಒಳ್ಳೆ ಮೆಸೇಜ್ ಆಮೇಲೆ ಜನಕ್ಕೆ ಹೇಳ್ಬೇಕಾಗಿರೋದನ್ನ ನಾವು 100% ಪ್ರಯತ್ನ ಮಾಡಿ ಹೇಳಿದ್ರೆ 100% ತಗೊಂತಾರೆ ಅಂತ ಪ್ರೂವ್ ಆಗಿದೆ ಸರ್. ಅದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಟೆಕ್ನಿಕಲಿ ಅಂಡ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಒಂದು ಒಳ್ಳೆ ಸಕ್ಸಸ್ ಸಿಕ್ಕಿದೆ ನಮ್ಮ ಸಿನಿಮಾಗೆ. ನಾವೇನು ಒಂದು 2-3 years ಇಂದ ತುಂಬಾ ಕಷ್ಟಪಟ್ಟಿದ್ವಿ ಟೀಮ್, ಎಲ್ಲ ಕೋರ್ ಕ್ಯಾಟಗರೀಸ್ ಅಷ್ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗೂ ಒಳ್ಳೆ ಹೆಸರು ಬಂದಿದೆ. ಮ್ಯೂಸಿಕ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಸಿನಿಮಾಟೋಗ್ರಫಿ, ಎಡಿಟಿಂಗ್, ಕಂಪ್ಲೀಟ್ ಕೋರ್ ಕ್ಯಾಟಗರಿಯಿಂದ ಅಷ್ಟಕ್ಕೂ ಬಂದಿದೆ. ಮಳೆ ಇರೋ ಕಾರಣ ಸ್ವಲ್ಪ ನಮ್ಮ ಸಿನಿಮಾ ಒಂಚೂರು ಆಡಿಯನ್ಸ್ ಫ್ಲೋ ಸ್ವಲ್ಪ ಕಡಿಮೆ ಇದೆ. ಬಟ್ ನಿನ್ನೆಯಿಂದ ಪಿಕಪ್ ಆಗಿದೆ, ಫಸ್ಟ್ ಡೇನೆ ನಮಗೆ ಮಳೆ ಹೊಡಿತು, ಬಟ್ ನಿನ್ನೆಯಿಂದ ಸ್ವಲ್ಪ ಪಿಕಪ್ ಆಗಿದೆ. ಎಲ್ಲ ಸೆಂಟ್ರಲ್ಲೂ ಸ್ವಲ್ಪ ಜನ ನೋಡ್ತಿದ್ದಾರೆ ಮಳೆ ಇದ್ರು. ಸೊ ಇನ್ನು ಇವತ್ತೊಂದು ಸಕ್ಸಸ್ ಮೀಟ್ ಅಂತ ಮಾಡ್ತಾ ಇದೀವಿ, ಇನ್ನು ನಾಳೆ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ತುಂಬಾ ಒಳ್ಳೆ ಕ್ರೌಡ್ಸ್ ಇರುತ್ತೆ ಅಂತ. ಸೊ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇದ್ರೆ 100% ನಾವು ಗೆಲ್ತೀವಿ. Dr. 56 ಇದೇ ರೀತಿ ಹರಿಹರ ಪಿಕ್ಚರ್ಸ್ ಅಲ್ಲಿ ಇನ್ನೊಂದಷ್ಟು ಒಳ್ಳೆ ಓರಿಯೆಂಟೆಡ್ ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳೇ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಸರ್, ಈಗ ಇದಕ್ಕೆ ಮುಂಚೆ ಬಿಲ್ ಗೇಟ್ಸ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ರಿಲೀಸ್ ಆಗಿ ಸಿನಿಮಾ. ಈಗ ಕೋಮನ್ಸ್ ಅದು ಕಾಲಾಯ ನಮಃ ಮತ್ತೆ ರೋಲೆಕ್ಸ್ ಅಂತ ಎರಡು ಸಿನಿಮಾ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಅವರು ಪ್ರವೀಣ್ ಅವ್ರು ಹೇಳಿದಂಗೆ ಈ ಸಿನಿಮಾ ನಾವು ಫಸ್ಟ್ ಅವ್ರು ನಮ್ಮ ಹತ್ರ ಬಂದು ಅಪ್ರೋಚ್ ಮಾಡಿದ್ ಬಂದು ಬರೀ ಮಲ್ಟಿಪ್ಲೆಕ್ಸ್ ಅಲ್ಲಿ ಪ್ಲಾನ್ ಮಾಡೋಣ, ಕೇವಲ ಒಂದು 5-6 ಸಿಂಗಲ್ ಸ್ಕ್ರೀನ್ ಅಂದ್ರೆ ಸಿಟಿ ಸೆಂಟರ್ಸ್ ಅಂತ ಏನಿರುತ್ತೋ, ಮೈಸೂರು ಇರ್ಬೋದು, ಮಂಗಳೂರು ಇರ್ಬೋದು, ಈ ತರ ಸಿಟಿನಲ್ಲಿ ಮಾತ್ರ ಒಂದು 5 ಸೆಂಟರ್ ಪ್ಲಾನ್ ಮಾಡಿದ್ರು. ಬಟ್ ಇದು ನಾವು ಸಿನಿಮಾ ರಿಲೀಸ್ಗೆ ಯಾವಾಗ ಡೇಟ್ ಅನೌನ್ಸ್ ಮಾಡಿದ್ವು ಅವ್ರು ನಮ್ಗೆ ಗೊತ್ತಿಲ್ಲದಂಗೆ ಸಿನಿಮಾ ಟ್ರೈಲರ್ ರೀಚ್ ಆದ್ಮೇಲೆ ನನಗೆ ಫೋನ್ಸ್ ಬರೋಕ್ ಸ್ಟಾರ್ಟ್ ಆಗುತ್ತೆ, ಏನಂದ್ರೆ ನನಗೆ ಥಿಯೇಟರ್ಸ್ ಬೇಕು, ನನಗೆ ಥಿಯೇಟರ್ಸ್ ಬೇಕಂತ. ಅವ್ರು ನಾನು ಕೇಳಿದ್ದೆ 5 ಸಿಂಗಲ್ ಸ್ಕ್ರೀನ್, ಬಟ್ ಅದು 60 ಸಿಂಗಲ್ ಸ್ಕ್ರೀನ್ ಆಗಿದೆ. ಮಲ್ಟಿಪ್ಲೆಕ್ಸ್ ಕೂಡ ಅಷ್ಟೇ, 40 ಮಲ್ಟಿಪ್ಲೆಕ್ಸ್ ಅಲ್ಲಿ ನನಗೆ ಶೋಸ್ ಕೊಟ್ರು. ಶೋ ಟೈಮ್ಸ್ ಕೂಡ ಅಷ್ಟೇ, ಪ್ರತಿ ಸಿನಿಮಾ ಕೊಡೋದಕ್ಕಿಂತ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಶೋ ಟೈಮ್ಸ್ ಪ್ಲಾನ್ ಮಾಡಿಕೊಟ್ರು. ಆಮೇಲೆ ನೆಕ್ಸ್ಟ್ ಡೇ ಇಂದ ಆಕ್ಚುಲಿ ಶುಕ್ರವಾರ ಸಿನಿಮಾ ರಿಲೀಸ್ ಆಗಿದ್ದು, ಶನಿವಾರಕ್ಕೆ 8 ಮಾಲ್ಗಳಲ್ಲಿ 2 ಶೋ ಆಯ್ತು. ಅಂದ್ರೆ ಒಂದ್ ಶೋ ಇದ್ದಿದ್ದು ಡಬಲ್ ಶೋಗೆ ಚೇಂಜ್ ಮಾಡಿಕೊಂಡ್ರು. ದಾವಣಗೆರೆ ಕೂಡ ಅದೇ ತರ ಆಯ್ತು. ಅವ್ರು ಒಂದ್ ಶೋ ಮಾಡಕ್ ಕಷ್ಟ ಇದೆ ಸರ್ ಸಿನಿಮಾಗೆ, ಯಾಕಂದ್ರೆ ಇವಾಗ 12 ಕನ್ನಡ ಸಿನಿಮಾ ಇದೆ, ಪ್ಲಸ್ ಅದರ್ ಲ್ಯಾಂಗ್ವೇಜಸ್ 7 ಸಿನಿಮಾ ಇದೆ. ಒಂದ್ ಶೋ ಅರೇಂಜ್ ಮಾಡ್ತೀನಿ ಅಂದ್ರು,
ಒಂದೇ ಶೋ ಕೊಟ್ಟಿದ್ರು ಮೂರು ಶೋ ಕೊಟ್ಟರು ದಾವಣಗೆರೆಯಲ್ಲಿ. ಸೊ ಈ ರೀತಿ ನಮ್ಗೆ ಸಿನಿಮಾಗೆ ಟೇಕಪ್ ಸಿಕ್ತು, ಜನ ಬರ್ತಾ ಇಲ್ಲ ಅಂದ್ರೆ ಮಳೆ ಯಾರು ಬರಕಾಗ್ತಿಲ್ಲ. ಈಗ ವೀರೇಶ್ ಅಂತ ಥಿಯೇಟರ್ ಅಲ್ಲಿ ಹೌಸ್ಫುಲ್ ಹೋಗುವಂತ ಶೋಸ್ ಕಲೆಕ್ಷನ್ಗಳಲ್ಲಿ ನಿನ್ನೆ ನಮ್ಗೆ ಭಾನುವಾರ ನಿನ್ನೆ ಮಧ್ಯಾಹ್ನ ಶೋ ಅಷ್ಟು ಮಳೆ ಇದ್ರು 373 ಜನ ಅಂದ್ರೆ 370 ಜನ ಸಿನಿಮಾ ನೋಡಿದಾರೆ. ಅಂದ್ರೆ ನಾಟ್ ಎ ಸ್ಮಾಲ್ ಮ್ಯಾಟರ್, ಅಂದ್ರೆ ಸಿನಿಮಾ ಆ ಮಳೆ ಅನ್ನೋದು ಬಿಟ್ಟು ಒಳಗಡೆ ಬರ್ತಾ ಇದಾರೆ ಜನ, ಬಟ್ ಬರಕ್ಕೆ ಅವಕಾಶ ಸಿಗ್ತಾ ಅವ್ರಿಗೆ. ಬಟ್ ಎಲ್ಲಾ ಕಡೆ ರಿಪೋರ್ಟ್ ಚೆನ್ನಾಗಿದೆ, ಈಗ ನಾನು ರೆಗ್ಯುಲರ್ ಆಗಿ ರಿಲೀಸ್ ಮಾಡಿದಾಗ ನಂಗೆ ಲೋಕಲ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇದ್ದೇ ಇರ್ತಾರೆ, ನಾನು ಒಬ್ಬನೇ ಸೋಲೋ ಮಾಡ್ತೀನಿ ಅನ್ನೋದು ಕಷ್ಟ. ಲೋಕಲ್ ಡಿಸ್ಟ್ರಿಬ್ಯೂಟರ್ಸ್ ಕೂಡ ನನಗೆ 5 ಕೊಟ್ಟಿದ್ದು ಅಷ್ಟೇನೆ, ಇಲ್ಲ ಸರ್ ತುಂಬಾ ಚೆನ್ನಾಗಿದೆ, ಥಿಯೇಟ್ರಿಂದ ಯಾರು ಎದ್ದು ಹೋಗ್ತಾ ಇಲ್ಲ. 8 ಹೋಗ್ಬೇಕಾದ್ರೆ ಒಂದೇ ಒಳ್ಳೆ ಹೇಳ್ತಿದ್ರೆ ಎಕ್ಸ್ಟ್ರಾ ಡಿಗ್ರಿ ಸಿನಿಮಾ ಚೆನ್ನಾಗಿ ಮೇಕಿಂಗ್ ಮಾಡಿದ್ದಾರೆ, ಇದೇ ನಮ್ಗೆ ಬೇಕಾಗಿರೋದು. ಈಗ ನಾವು ಎಷ್ಟೋ ಸಿನಿಮಾ ನೋಡ್ತೀವಿ ಮಧ್ಯದಲ್ಲಿ ದೊಡ್ಡಾಗಿರ್ತಾರೆ, ಇಲ್ಲಾಂದ್ರೆ ಅವರು ಟಾಕ್ಸ್ ಹೋಗ್ಬೇಕಾದ್ರೆ ಬೇರೆ ತರ ಟಾಕ್ಸ್ ಆಗುತ್ತೆ. ಕೆಲವೊಮ್ಮೆ ಏನ್ ಮಾಡ್ತಾರೆ ಮೀಡಿಯಾ ಯಾವ್ದೋ ಒಂದು ಕ್ಯಾಮರಾ ಕಂಡ ಒಂದು ಮಾತಾಡ್ತಾರೆ, ಹಿಂದೆ ಒಂದು ಮಾತಾಡ್ತಾ ಹೋಗ್ತಾರೆ. ಸೊ ಆತರದ ಒಂದು ಆತರದ್ದು ಈ ಸಿನಿಮಾ ಕಾಣಿಸಿಲ್ಲ ನಮ್ಗೆ, ಒಳ್ಳೆ ರಿಪೋರ್ಟ್ ಸಿಕ್ಕಿದೆ, ಜನೇನ್ ರಿಪೋರ್ಟ್. ಪ್ಲಸ್ ಅವ್ರಿಗೆ ಗೊತ್ತಿಲ್ಲ, ನಂಗೆ 2 ಚಾನಲ್ ಕೂಡ ಫೋನ್ ಮಾಡಿ ಅಪ್ರೋಚ್ ಮಾಡಿದ್ರು, ಸರ್ ಏನಾದ್ರು ಡಿಜಿಟಲ್ ಮತ್ತೆ ಸ್ಯಾಟಲೈಟ್ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳಿ. ಪ್ಲಸ್ ತೆಲುಗು ಅವರು ಒಬ್ರು ಫೋನ್ ಮಾಡಿ ನನ್ ತೆಲುಗು ಔಟ್ ರೇಟ್ ಕೊಡ್ತಾರ ಅಂತ ಕೇಳಿದ್ರು. ಆಕ್ಚುಲಿ ಅದು ಅವ್ರ ಅಂಗಡಿ ಸೇಲ್ ಮಾಡ್ಬಿಟ್ಟಿದ್ದಾರೆ, ತೆಲುಗು ತಮಿಳು ಕೂಡ ಸೇಲ್ ಆಗಿದೆ, ಹಿಂದಿ ಕೂಡ ಸೇಲ್ ಆಗಿದೆ ಸಿನಿಮಾ, ಬರೀ ಕನ್ನಡ ಡಿಜಿಟಲ್ ಮಾತ್ರ ಬ್ಯಾಲೆನ್ಸ್ ಇದೆ ಅಷ್ಟೇ, ಸ್ಯಾಟಲೈಟ್ ಡಿಜಿಟಲ್. ಸೊ ಎಲ್ಲ ಅದ್ಭುತವಾದ ಪ್ರತಿಕ್ರಿಯೆ ಬಂದಿದೆ. ಈಗ ವೀರೇಶನ್ ಕೂಡ 2ನೇ ವಾರಕ್ಕೆ ಸಿನಿಮಾ ಕಂಟಿನ್ಯೂ ಆಗ್ತಾ ಇದೆ, ಪ್ಲಸ್ ಮೈಸೂರಲ್ಲಿ ಸಿನಿಮಾ ಕಂಟಿನ್ಯೂ ಆಗ್ತಾ ಇದೆ 2ನೇ ವಾರಕ್ಕೆ. ಆಲ್ರೆಡಿ 2ನೇ ವಾರಕ್ಕೆ 21 ಸೆಂಟರ್ಸ್ ಕನ್ಫರ್ಮ್ ಆಗಿದೆ, ಕಂಟಿನ್ಯೂಷನ್ 8 ಥಿಯೇಟರ್ ಕಂಟಿನ್ಯೂಷನ್ ಇದೆ, ಮಿಕ್ಕಿದ ಹೊಸ ಥಿಯೇಟರ್ ಕನ್ಫರ್ಮ್ ಆಗಿದೆ. ಸರಿ, ಮ್ಯೂಸಿಕ್ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ, ಇನ್ನೊಂದು ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ, ಅವರು ಟೈಟ್ಲ್ ಹೇಳ್ಬೇಡ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ಅದಕ್ಕೆ ಹೇಳೋದಕ್ಕಾಗಲ್ಲ. ಅವರು ಇಲ್ಲಿ ಅವರು ಸಿನಿಮಾ ನೋಡಿ ಸಿನಿಮಾ ರಿಪೋರ್ಟ್ ತಿಳ್ಕೊಂಡು ಕಾಲ್ ಮಾಡಿದ್ದಾರೆ. ಅವರು ಅವ್ರ ಕಡೆಯಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ರಿಪೋರ್ಟರ್ಸ್ ಎಲ್ರಿಗೂ ತುಂಬಾ ಒಳ್ಳೆ ರಿಪೋರ್ಟ್ ಕೊಟ್ಟಿದ್ರೆ, ಮ್ಯೂಸಿಕ್ ಚೆನ್ನಾಗಿದೆ ಅಂದ್ಬಿಟ್ಟು ಅವ್ರ ಕಡೆಯಿಂದ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸರ್ ಕಮಲೇಶ್ ಅಂತ ಇಲ್ಲೇ ಇದ್ದಾರೆ, ನಾನು ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅದೇನಂದ್ರೆ ತಮಿಳ್ನಾಡಿಂದ ಒಬ್ಬರನ್ನು ಕರ್ಸಿದ್ವಿ ಸರ್, ಈ ವಿಷಯ ಹೇಳಲೇಬೇಕು ನಾನು. ಏನಕ್ಕಂದ್ರೆ ತಮಿಳ್ನಾಡಿಂದ ಕರ್ಸಿ 2 ಡೇಸ್ ಟ್ರೈ ಮಾಡಿದ್ವಿ ಸರ್, ಇಬ್ರು ಒಬ್ಬರಲ್ಲ ಇಬ್ರಿಬ್ರು ಬಂದಿದ್ರು, ಅಂದ್ರೆ 2 ಟೀಮ್ ಬಂದಿದ್ರು 5-5 ಜನ. ಬಟ್ 2 ಡೇಸ್ ಟ್ರೈ ಮಾಡಿದ್ರು, ಬಟ್ ನಮ್ಗೆ ಅದು ಇಷ್ಟ ಆಗ್ಲಿಲ್ಲ, ನಾವು ಅನ್ಕೊಂಡಿದ ರೀತಿ ಬರ್ತಾ ಇಲ್ಲ. ಬಟ್ ಇವರು 3 ಅವರ್ಸ್ ಅಲ್ಲಿ ನಮ್ಗೆ ರಿಸಲ್ಟ್ ತೋರಿಸಿದ್ರು ಸರ್, ಅದು ನಮ್ ಕನ್ನಡದಲ್ಲಿ ಆತರ ಇದಾರೆ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಮತ್ತೆ ಮೇಕಪ್ ಹೇಗೆ ಅಂದ್ರೆ ಹಾಕೋದಕ್ಕೆ 2 ಅವರ್ಸ್ ಬೇಕು ಸರ್, ತೆಗಿಯೋದಕ್ಕೆ 1.5 ಅವರ್ ಬೇಕು, ಅಷ್ಟು ಪೇಷನ್ಸ್ ಇಂದ ಕೆಲಸ ಮಾಡಿದಾರೆ. ಆಮೇಲೆ ನನ್ನ ಬಿಟ್ಟು 1 ನಿಮಿಷ ನಾವು ಸೈಡ್ ಹೋಗಂಗಿಲ್ಲ, ಏನಕ್ಕೆ ಅಂದ್ರೆ ನಾನು ಬಿದ್ದರು ಎದ್ರು ಆ ಫೈಟ್ ನೋಡ್ಬೋದು ನೀವು, ಎಷ್ಟು ಸ್ಟ್ರಗಲ್ ಇದೆ ಆ ಫೈಟ್ ಅಲ್ಲೂ ಅದೊಂಚೂರು ಚೇಂಜ್ ಆಗಂಗಿಲ್ಲ, ಆತರ ನೋಡ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಕಮಲೇಶ್ ಅಣ್ಣ. ಎಡಿಟ್ ಮಾಡ್ಬಿಡಿ ಮತ್ತೆ ಇಲ್ಲ, ಸಕ್ಸಸ್ ಆಗಿದೆ ಇವತ್ತು, ಎಡಿಟ್ ಮಾಡಲ್ಲ, ನೀಟಾಗಿ ಬರತ್ತೀನಿ. ಸಿನಿಮಾ ಅನ್ಕೊಂಡಾಗೆ ಸಕ್ಸಸ್ ಆಗಿದೆ ನಮ್ದು, ಏನಂದ್ರೆ ಎಲ್ಲ ಒಳ್ಳೆ ಒಳ್ಳೆ ರಿಪೋರ್ಟ್ಸ್ ಬಂದಿದೆ ನಮ್ಮ ಬಗ್ಗೆ ಆಗಲಿ, ಡಿಒಪಿ ಅವ್ರ ಬಗ್ಗೆ ಆಗಲಿ, ನಮ್ಮ ಐಡಿ ಟೀಮ್ ಬಗ್ಗೆ ರಿಪೋರ್ಟ್ ಬಂದಿದೆ. ಬಟ್ ಅದು ಅದು ಖುಷಿ ಇದೆ, ಅದಕ್ಕಿಂತ ಜನ ಇನ್ನೊಂದು ಸ್ವಲ್ಪ ಬಂದು ಸಿನಿಮಾ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ ನಮಗೆ, ಅದಕ್ಕಿಂತ ದೊಡ್ಡ ಖುಷಿ ಏನಿರಲ್ಲ. ಎಲ್ಲರೂ ಬಂದು ಸಿನಿಮಾ ನೋಡಿ, ತುಂಬಾ ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೋಬೇಡಿ, ಥಿಯೇಟರ್ಲ್ಲೇ ಬಂದು ಸಿನಿಮಾ ನೋಡಿ, ನಿಮ್ಗೆ 1 ಸೆಕೆಂಡ್ ಬೋರ್ ಆಗಲ್ಲ. ಅದು ನೋಡಿದವರು ಅಂತೂ ಹೇಳಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೇಳಿದ್ದಾರೆ, ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ನಾನು ಇಷ್ಟೇ ಕೇಳ್ಕೊತೇನೆ. ಸರ್ ನಮಸ್ಕಾರ ಎಲ್ಲರಿಗೂ. ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು ಹಿಂದಿ ರೈಟ್ಸ್ ಮಾತ್ರ ಸೇಲ್ ಆಗಿದೆ ಅಂತ, ಆದ್ರೆ ಈ ಸಕ್ಸಸ್ ಅಲ್ಲಿ ನಾವು ಅದನ್ನ ರಿವೀಲ್ ಮಾಡಬೇಕು ಅಂತ ಪ್ಲಾನ್ ಇದ್ದೆ, ಅವ್ರು ಹೇಳಿಲ್ಲ. ಸರ್ ಹಿಂದಿ ರೈಟ್ಸ್ ಬಂದ್ಬಿಟ್ಟು ನಮ್ಗೆ 90 ಲ್ಯಾಕ್ಸ್ ಪ್ಲಸ್ ಆಗಿದೆ ಸರ್, ಇದು ನಮ್ಗೆ ಇವತ್ತು ಈ ಸಕ್ಸಸ್ ಪ್ರೆಸ್ ಮೀಟ್ ಮಾಡೋದಕ್ಕೆ ಅದು ಒಂದು ಖುಷಿ ವಿಷಯ. ಅದು ನಮ್ಮ ಸಿನಿಮಾದವರೇ ಒಬ್ರು ಮಾಡಿಸ್ಕೊಟ್ರು, ಮಧು ಅಂತ ಅಂದ್ಬಿಟ್ಟು ನಮ್ಮ ಸಿನಿಮಾನಲ್ಲಿ ಮ್ಯಾನೇಜರ್ ಇದಾರೆ, ಅವರು ನಮ್ಮ ಸಿನಿಮಾಗೆ ಕ್ಯಾಮ್ರಾ ಕೊಟ್ಟಂತ ಅರುಣ್ ಸುರೇಶ್ ಬಾನ್ವಿ ಕ್ಯಾಪ್ಚರ್ ಕಡೆಯಿಂದ ಅವ್ರ ಮಧು ಅವ್ರು ಪರಿಚಯ ಆದ್ರು, ಅವ್ರ ಥ್ರೂ ಇಂದ ನಮ್ಗೆ ಹಿಂದಿ ರೈಟ್ಸ್ ಆಗಿದೆ. ಇದು ಆಕ್ಚುಲಿ ನಮ್ಗೆ ಇವತ್ತು ನಮ್ಗೆ ಥಿಯೇಟರ್ ಬರ್ತಾ ಇಲ್ಲ ಜನ ಅನ್ನೋದು ಈ ಎರಡು ದಿವಸದಿಂದ ಮಳೆ ಅನ್ನೋದಕ್ಕಿಂತ ಇದು ಒಂದು ನಮ್ಗೆ ಆಕ್ಚುಲಿ ಖುಷಿ ಸಂಗತಿ. ಇವತ್ತು ಆಕ್ಚುಲಿ ಇವತ್ತು ಬಂದ್ ಮಾಡೋಣ ಇವತ್ತು ಪ್ರೆಸ್ ಮೀಟು, ಸೊ ಇದೊಂದು ಆಗಿದೆ, ಒಂದು 90 ಲಕ್ಷ ಪ್ಲಸ್ ಆಗಿದೆ, ಇದನ್ನು ನಾವು ಹೇಳ್ಕೊಂಡು ಅದ್ರ ಜೊತೆಗೆ ಜನ ಥಿಯೇಟರ್ ಬರಲಿ. ಒಂದು ಹಿಂದಿ ರೈಟ್ಸ್ ಸೇಲ್ ಆಗಿದೆ ಒಂದು ಕನ್ನಡ ಸಿನಿಮಾ ಅನ್ನೋದೇ ದೊಡ್ಡ ವಿಷಯ. ಇವತ್ತು ಸುಮಾರು ಸಿನಿಮಾಗಳು ಸೇಲ್ ಆಗ್ತಾ ಇಲ್ಲ, ಹಾಗೆ ಇರುತ್ತೆ, ಅದಾದ್ಮೇಲೆ ಒದ್ದಾಡ್ತಾ ಇರ್ತಾರೆ ಸೇಲ್ ಮಾಡೋದಕ್ಕೆ. ಸೊ ನಮ್ದು ರಿಲೀಸ್ ಆಗಿ ವಿತಿನ್ 3 ಡೇಸ್ ಅಲ್ಲಿ ಇದು ಆಗಿರೋದು ನಮ್ಗೆ ಖುಷಿ ಆಗ್ತಾ ಇದೆ. ಸೊ ಜನಕ್ಕೆ ರೀಚ್ ಆಗ್ಲಿ, ನಮ್ ಸಿನಿಮಾ ಹಿಂದಿಗೆ ಸೇಲ್ ಆಗಿದೆ, ಅವ್ರು ಬಂದು ಕನ್ನಡದಲ್ಲಿ ಸಿನಿಮಾ ನೋಡ್ಲಿ ಅನ್ನೋದು ಒಂದು ಖುಷಿ ಸಂಗತಿ ನಾವು ಹಂಚ್ಕೋಬೇಕು ಅಂತಾನೆ ಇವತ್ತು ಆಕ್ಚುಲಿ ಬಂದಿರೋದು. ಥ್ಯಾಂಕ್ ಯು ಸರ್. ಇನ್ 2 ವೀಕ್ಸ್ ಸರ್, ನೆಕ್ಸ್ಟ್ ವೀಕ್ ನಮ್ ಗೌಡರು ನಿಲ್ಲಿಸ್ತಾರೆ, ಆ ಭರವಸೆ ಕೊಟ್ಟಿದ್ದಾರೆ ನಮ್ಗೆ. ಅಂದ್ರೆ ಏನು ಅಂದ್ರೆ ಸರ್, ನಿಲ್ಲಿಸ್ತಾರೆ ಅನ್ನೋದಕ್ಕಿಂತ ಆಕ್ಚುಲಿ
ನಿನ್ನೆ ಫುಟ್ಫಾಲ್ ಏನಿತ್ತು ಅದಕ್ಕಿಂತ ಇವತ್ತು ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಯಾಕಂದ್ರೆ ಥಿಯೇಟರ್ನವ್ರು ನಮ್ಗೆ ರಿಪೋರ್ಟ್ ಕೊಟ್ಟಿರೋದು ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ದು ಎಲ್ಲರೂ, ಸರ್ ಇಂಪ್ರೂವ್ ಆಗ್ತಾ ಇದೆ ಸರ್ ಫುಟ್ಫಾಲ್ ಇದೆ, ಒಂಚೂರು ಮಳೆ ಇರಲಿಲ್ಲ ಆಕ್ಚುಲಿ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನವರೆಗೂ 2 ಗಂಟೆವರೆಗೂ ಆಲ್ಮೋಸ್ಟ್ ಮಳೆ ಇರಲಿಲ್ಲ, 2 ಗಂಟೆ ಮೇಲೆ ಮಳೆ ಶುರುವಾಯಿತು, ಸ್ವಲ್ಪ ಡೌನ್ ಆಗುತ್ತೆ, ಬಟ್ ಮಳೆ ಇಲ್ಲದೆ ಇದ್ದಿದ್ರಿಂದ ಇವತ್ತು ಸ್ವಲ್ಪ ಫುಟ್ಫಾಲ್ ಚೆನ್ನಾಗಿದೆ ಸರ್. ಅದು ಮೋರ್ ಪಬ್ಲಿಸಿಟಿ ಅನ್ನೋದು ಏನು ಹೇಳ್ತೀವಿ ಅದು ಆಗ್ತಾ ಇದೆ ಸರ್. ನಮ್ಗೆ ಈಗ ಲಾಸ್ಟ್ 3 ಡೇಸ್ ಏನು ಸಿನಿಮಾ ನೋಡಿದ್ದಾರೆ ಅವ್ರು ಆಚೆ ಕಡೆ ಮಾತಾಡ್ತಾ ಇದ್ದಾರೆ, ನಮಗೂ ಎಲ್ಲ ನಮ್ಗೆ ಇವಾಗ ಸೋಷಿಯಲ್ ಮೀಡಿಯಾ ನಮ್ನ ಟ್ಯಾಗ್ ಮಾಡ್ತಾ ಇರೋದು ಇದೆಲ್ಲ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಅದೊಂಚೂರು ನಮ್ಗೆ ರೀಚ್ ಕೊಡ್ತಾ ಇದೆ, ಎಸ್ಪೆಷಲಿ ಮೀಡಿಯಾದವ್ರ ರಿಪೋರ್ಟ್ ಇದೆ ಗೊತ್ತು ಸರ್, ಅದು ಬಂದಿದ್ದು ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಕ್ಚುಲಿ. ಎಲ್ಲರೂ ಒಳ್ಳೆ ರೇಟಿಂಗ್ಸ್ ಗಳು ಕೊಟ್ಟರು, ಒಳ್ಳೆ ರಿವ್ಯೂ ಬರೆದ್ರು, ಸಿನಿಮಾಲ್ ಏನ್ ಕಂಟೆಂಟ್ ಇದೆ, ಯಾಕೆ ಸಿನಿಮಾ ನೋಡ್ಬೇಕು ಅನ್ನೋದನ್ನ ಬರ್ದಿರೋದು ಅದನ್ನೆಲ್ಲ ನಾವು ಶೇರ್ ಮಾಡಿರೋದ್ರಿಂದ. ಸೊ ನಾವು ಏನ್ ಮೀಡಿಯಾದವರು ಪ್ರೆಸ್ ಮೀಡಿಯಾದ ಅಂದ್ರೆ ಐ ಮೀನ್ ವೆಬ್ ಪೋರ್ಟಲ್ ಅಲ್ಲಿ ಆಗ್ಬೋದು ಅಥವಾ ಪೇಪರ್ ಅಲ್ಲಿ ಬಂದಿರೋದು ಇವನ್ನೆಲ್ಲ ನಾವು ಶೇರ್ ಮಾಡಿದಾಗ ಅದರಿಂದ ನಮ್ಗೆ ಇನ್ನೂ ಒಂಚೂರು ರೀಚ್ ಜಾಸ್ತಿ ಆಗ್ತದೆ. ನೀವೆಲ್ಲ ಸಪೋರ್ಟ್ ಮಾಡಿದ್ದು ನಮ್ಗೆ ಆಕ್ಚುಲಿ ಇವತ್ತು ನಮ್ಗೆ ಏನು ಜನ ಬರ್ತಾ ಇದಾರೆ ಥಿಯೇಟರ್ ಗೆ ಅದಕ್ಕೆ ಬೂಸ್ಟಿಂಗ್ ಗೆ ನೀವುಗಳೇ ಸರ್ ಕಾರಣ ಅಷ್ಟು ಹೇಳ್ಬೋದು ಸರ್. ರೆಗ್ಯುಲರ್ ಆಗಿ ಸಂಡೆ ಕ್ಲೋಸ್ ಆಗ್ಬಿಡುತ್ತಲ್ಲ, ರೆಗ್ಯುಲರ್ ಆಗಿ ಸಂಡೆ ಬಂದ್ಬಿಡುದ ರಿಪೋರ್ಟ್ ಇವತ್ತು ಆಕ್ಚುಲಿ ನಿನ್ನೆಗಿಂತ ಇವತ್ತು ಗ್ರಾಜುಯಲ್ ಇನ್ಕ್ರೀಸ್ ಇದೆ. ಸೊ ಅದು ಸಿನಿಮಾ ಒಂದು ಸಕ್ಸಸ್, ನಮ್ ಖುಷಿಯಲ್ಲಿ ತೋರಿಸ್ಕೊಳ್ತಾರೆ. ಸಕ್ಸಸ್ ಅಂದ್ರೆ ದುಡ್ಡು ಮಾಡಿದ್ಯಾ, ಎಷ್ಟು ದುಡ್ಡು ಮಾಡಿದ್ಯಾ ಸಕ್ಸಸ್ ಆಗಿದ್ಯಾ ಅಂತ ಕೇಳ್ತವ್ರು. ಸಕ್ಸಸ್ ಇಸ್ ನಥಿಂಗ್ ಬಟ್ ನಾವು ಏನ್ ಸಾಧನೆ ಮಾಡಿದೀವಿ ಸಿನಿಮಾದಲ್ಲಿ, ಆ ಸಿನಿಮಾ ನಮ್ಮನ್ನ ಎಲ್ಲಿ ತಗೊಂಡು ಹೋಗ್ತಾ ಇದೆ ಅನ್ನೋದಷ್ಟೇ ನಮ್ಗೆ ಸಕ್ಸಸ್ ಕಾಣಿಸುತ್ತೆ. ಸೊ ಆ ಸಕ್ಸಸ್ ನ ನಾವು ಪಡ್ಕೊಂಡಿದೀವಿ ಸಿನಿಮಾ ಮೂಲಕ. ಸರ್ ದುಡ್ಡು ನಾಳೆ ಜನ ಕ್ರೌಡ್ ಬರೋಕೆ ಸ್ಟಾರ್ಟ್ ಆದ್ರೆ ದುಡ್ಡು ಆಟೋಮೆಟಿಕ್ಲಿ ಬರುತ್ತೆ, ಬಟ್ ಸಿನಿಮಾದಲ್ಲಿ ಒಂದ್ ಸಿನಿಮಾ ಚೆನ್ನಾಗಿ ಮಾಡೋನೆ ಆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿಸ್ಕೊಳ್ಳೋದಿದೆ ಅದು ದೊಡ್ಡ ಸಕ್ಸಸ್ ಸರ್. ಅದು ಸಿಕ್ಕಿದೆ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಸರ್, ಆಕ್ಚುಲಿ ಇದು ಇಲ್ಲಿವರೆಗೂ ನಮ್ಮ ಸಿನಿಮಾದಲ್ಲಿ ಯಾರು ಮಾಡಿಲ್ದೇ ಇರೋದು ಒಂದು ನಾವು ಇವತ್ತು ಮಾಡುತ್ತೀವಿ ಒಂದು ಪ್ರಯತ್ನ. ಏನು ಅಂತಂದ್ರೆ ವೀರೇಶ್ ಥಿಯೇಟರ್ ಅಲ್ಲಿ 2ನೇ ದಿವಸಕ್ಕೆ ನಾವು ಫ್ಲೆಕ್ಸ್ ಏನ್ ಪೋಸ್ಟರ್ ಇದೆ ಅದನ್ನ ಚೇಂಜ್ ಮಾಡಿದ್ವಿ. ಎಲ್ಲರೂ ಕೇಳಿದ್ರು ಏನ್ 2ನೇ ದಿವಸಕ್ಕೆ ಚೇಂಜ್ ಮಾಡ್ತಾ ಇದೀರಾ ಅಂತ ಅಂದ್ಬಿಟ್ಟು. ಇಲ್ಲ ನಮ್ಗೆ ಮಾಧ್ಯಮದವ್ರು ಏನ್ ಸಪೋರ್ಟ್ ಮಾಡಿದಾರೆ ಅದನ್ನ ನಾವು ಇವತ್ತು ಆ ಫ್ಲೆಕ್ಸ್ ಅಲ್ಲಿ ಇದ್ ಮಾಡಿದ್ವಿ ಸರ್. ಇಲ್ಲೇನಿದೆ ಎಲ್ಲ ಸ್ಟಾರ್ ರೇಟಿಂಗ್ ಗಳು ಇಲ್ಲಿದೆ, ಸೇಮ್ ಥಿಂಗ್ ಅದನ್ನ ಚೇಂಜ್ ಮಾಡಿ ಆ ಪೋಸ್ಟರ್ ನ ಹೊಸ ಪೋಸ್ಟರ್ ನ ಇವತ್ತು ಹಾಕ್ಸಿದೀವಿ ಸರ್. ಅದು ಜನಕ್ಕೆ ರೀಚ್ ಆಗಲಿ ಅಲ್ಲಿ ಎದುರುಗಡೆ ಎಲ್ಲ ಮಾಧ್ಯಮದವರು ನಮ್ಗೆ ಇಷ್ಟು ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದ್ರೆ ಸಿನಿಮಾ ಏನಿದೆ ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ, ಆ ತರ ಸಪೋರ್ಟ್ ಸಿನಿಮಾಗೋಸ್ಕರ ಸಪೋರ್ಟ್ ಮಾಡಿದ್ದಾರೆ ಅದು ನಮ್ಗೆ ತುಂಬಾ ಖುಷಿಯಾದ ಸಂಗತಿ ಸರ್. ರೂಪೇಶ್ ಕುಮಾರ್, ನಾನು ಇದರಲ್ಲಿ ಮೂವಿನಲ್ಲಿ ಡಾಕ್ಟರ್ ಪಾತ್ರ ನಿಭಾಯಿಸಿದ್ದೀನಿ. ನಾನು ಅನ್ಕೊಂಡೆ ಒಂದು 2-3 ಸೀನಲ್ಲಿ ನಾನು ಬರ್ತೀನಿ ಮ್ಯಾಕ್ಸಿಮಮ್, ಬಟ್ ನಾನು ಏನೋ ಒಂದು ಹಿಂಗೆ ಬಂದು ಹೋಗುತ್ತೆ ಅಂತ ನಾನು ಅನ್ಕೊಂಡೆ. ಬಟ್ ಯಾವಾಗ ನಾನು ಆ ಸಿನಿಮಾ ನೋಡಿದೆ ಅಲ್ಲಿ ಗೊತ್ತಾಯ್ತು ನನಗೆ ಪ್ರತಿಯೊಂದು ಪಾತ್ರಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸರ್. ನೀವು ನೋಡಿರ್ಬೋದು ಎಲ್ಲೋ ಒಂದ್ ಕಡೆ ಬರ್ತಾ ಇರ್ತೀವಿ, ನಾವು ಕೊನೆವರೆಗೂ ಬರ್ತಾ ಇರ್ತೀವಿ, ಆ ಫೋಟೋನಲ್ಲಿ ಬರ್ತಾ ಇರ್ತೀವಿ, ಎಲ್ಲೋ ಒಂದ್ ಕಡೆ ಬರ್ತಾ ಇರ್ತೀವಿ. ಅದು ತುಂಬಾ ಖುಷಿ ಕೊಡ್ತು. ಅಷ್ಟೇ ಅಲ್ಲ, ನಮ್ಮ ಇತಿಹಾಸ ಹೇಳಿದಾಗೆ ಪ್ರವೀಣ್ ಅವರು ತಮ್ಮಂತಾವು ಒಂದು ಯಾವುದೇ ರೀತಿಯಾದಂತ ಬಿಲ್ಡಪ್ ಕೊಟ್ಟಿಲ್ಲ, ಹೀರೋಯಿಸಂ ಇಲ್ಲ, ಅವರು ಕೂಡ ಕಥೆಯನ್ನ ಹೀರೋ ಆಗಿಟ್ಕೊಂಡು ಅವರು ಕೂಡ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ. ಸೊ ಇಲ್ಲಿ ಕಥೆನೇ ಹೀರೋ ಅನ್ನೋದು ಒಂದು ಹೇಳ್ಕೊಟ್ಟಿದ್ದಾರೆ, ತುಂಬಾ ಖುಷಿ ಕೊಡ್ತೇವೆ ನಾನು. ಆಮೇಲೆ ಸಕ್ಸಸ್ ಕಾಣ್ತಿದೆ, ಇವರೆಲ್ಲ ಹೇಳ್ತಾ ಇದಾರೆ ಟಿವಿ ರೈಟ್ಸ್ ಗಳೆಲ್ಲ ಹೋಗ್ತಾ ಇದೆ ಅಂತ. ಈ ತರ ಮತ್ತಷ್ಟು ಇನ್ನಷ್ಟು ಅವ್ರಿಗೆ ಬರ್ಲಿ, ದುಡ್ಡಿನ ಸುರಿಮಳೆ ಆಗ್ಲಿ, ಇನ್ನೊಂದು ಹರಿಹರ ಪಿಕ್ಚರ್ ಇಂದ ಇನ್ನೊಂದು ಹೊಸ ಪಿಕ್ಚರ್ ಬರ್ಲಿ ಮುಂದೆ 2023 ಅಂತ ಕೇಳ್ಕೊತೀವಿ. ನಾವು ಕೂಡ ಅದ್ರಲ್ಲಿ ಇರ್ಲಿ ಅಂತ ಕೇಳ್ಕೊತೀವಿ. ನೀವು ಮಾಧ್ಯಮ ಮಿತ್ರದವರು ಹಿಂದೆ ಕೂಡ ತುಂಬಾ ಸಪೋರ್ಟ್ ಮಾಡಿದೀರಾ, ಇನ್ ಮುಂದೇನು ಸಪೋರ್ಟ್ ಮಾಡ್ತಿರಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಹರಿಹರ ಪಿಕ್ಚರ್ಸ್. ಥ್ಯಾಂಕ್ ಯು. ಇಲ್ಲ ತಮಾಷೆಗೆ, ನಂದು ಫಸ್ಟ್ ನಾನು ವೆಂಕಟ್ ಗೆ ನಾನು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಪ್ರವೀಣ್ ಅವ್ರ ಕನ್ಸನ್ನ ಅವ್ರ ಡೈರೆಕ್ಷನ್ ಅಲ್ಲಿ, ಅವ್ರ ಲೈಟ್ ಅಲ್ಲಿ, ಅವ್ರ ಎಡಿಟಿಂಗ್ ಅಲ್ಲಿ, ಮ್ಯೂಸಿಕ್ ಅಲ್ಲಿ, ಸಪೋರ್ಟ್ ಅಲ್ಲಿ ಎಲ್ಲ ಮಾಡ್ಕೊಂಡು ಈ ತರದೊಂದು ಒಳ್ಳೆ ಪ್ರಯತ್ನ ಮಾಡಿದಂತ ಕೂಡ ಈ ಮಳೆ ತೀವ್ರ ಸಮಸ್ಯೆ ನಡುವೆ ಸಿನಿಮಾ ನಿಲ್ಲಿಸ್ತಾ ಇರೋದಕ್ಕೆ ಮುಂದೆ ಅವ್ರು ಹೇಳಿದ್ರು ವೆಂಕಟ್ ಮೇಲೆ ಭರವಸೆ ಇದೆ ಅಂತ. ಆ ಭರವಸೆ ಉಳಿಸ್ತಾ ಇರೋದಕ್ಕೆ ವೆಂಕಟ್ ಗೆ ನಾನು ಇಡೀ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಇದನ್ನ ಹಂಗೆ ಮುಂದುವರಿಸಿ ಬೇರೆ ಸಿನಿಮಾಗಳಿಗೂ ಹಂಗೆ ಮುಂದುವರಿಸಿ ಅಂತ ಹೇಳ್ತಾ, ನಾನು ಪರ್ಸನಲ್ ಆಗಿದ್ರೆ ಸರ್ ಹೇಳಿದ್ರು ಎಲ್ಲ ಕಲಾವಿದರ ಪರವಾಗಿ ಅಂತ, ಪ್ರಿಯಮಣಿ ಅವ್ರನ್ನ ನಾನು ಅಭಿಮಾನಿಯಾಗಿ ನೋಡಿದ್ದೆ. ಪರ್ವತೀವ್ರ ನನ್ನ ಸಿನಿಮಾಕ್ಕೆ ಅವರು ರಾಷ್ಟ್ರ ಪ್ರಶಸ್ತಿ ತಗೊಂಡಾಗ ನನ್ ಬಹಳ ಅವ್ರ ಪಾತ್ರ ನೋಡಿ ಅವರು ಮತ್ತೆ ಕಾರ್ತಿ ಮಾಡಿದ್ದಂತ ಸಿನಿಮಾ ಅದು ನ್ಯಾಷನಲ್ ಅವಾರ್ಡ್ ಪಡೆದ್ರು. ಅದಾದ್ಮೇಲೆ ಅವ್ರ ಟ್ರಾವೆಲಿಂಗ್ ತುಂಬಾ ದೊಡ್ಡದಾಗಿತ್ತು, ಅವ್ರನ್ನ ಈ ಸಿನಿಮಾ ಕರ್ಕೊಂಡ್ ಬಂದಾಗಲೇ ನನ್ ಶಾಕ್ ಇತ್ತು. ನಾನು ಹೇಳಿದ್ರು ಸರ್ ಅವ್ರ ಜೊತೆ ಅಸೋಸಿಯೇಟ್ ಆಗಿರ್ತೀರಾ ಅಂತ, ಒಳ್ಳೊಳಗೆ ಒಂದು ಥ್ರಿಲ್ ಇತ್ತು. ಅವರು ಪಕ್ಕ ಆರ್ಟಿಸ್ಟ್ ಒಂದ್ ಕಡೆ ಅವರಾದ್ರೆ ಇನ್ನೊಂದು ಇವ್ರದ್ದು ಪಕ್ಕ ಪ್ರಿಪರೇಷನ್ ಹೆಂಗಿತ್ತು ಅಂತ ಗೊತ್ತಿಲ್ಲ. ಇದಕ್ಕೆ ಮುಂಚೆ ನೀವೆಲ್ಲ ಮಾತಾಡಿದ್ರೆ ಇಲ್ಲೋ ಗೊತ್ತಿಲ್ಲ, ನಾನು ಲಾಸ್ಟ್ ಒಂದ್ ಸೆಕೆಂಡ್ ಹಾಗೆ ಪ್ರೆಸ್ ಮೀಟ್ ಹೇಳಿದಂಗೆ ನಾನು ಶೂಟಿಂಗ್ ಅಲ್ಲಿ ಇದ್ರಿಂದ ನಾನು ಲಾಸ್ಟ್ ಪ್ರೆಸ್ ಮೀಟ್ ಬರಕಾಗಲಿಲ್ಲ, ಸಾರಿ ಕೇಳ್ತೇನೆ. ಹಾಗಾಗಿ ಎರಡು ಮಾತು ಎಕ್ಸ್ಟ್ರಾ ಆಡ್ಬಿಡ್ತೀನಿ. ಒಂದ್ ಕಡೆ ಪ್ರಿಯಮಣಿಯವರು ನಾವುಗಳು ಅಟ್ ಎ ಟೈಮ್ ಅಲ್ಲಿ 3 ಲ್ಯಾಂಗ್ವೇಜ್ ಡೈಲಾಗ್ ಹೇಳ್ಬೇಕಾಯ್ತು. ಕನ್ನಡ ಮುಗಿದ ಕೂಡಲೇ
ನಾವು ಇಮಿಡಿಯೇಟ್ ಆಗಿ ತೆಲುಗು ಮತ್ತೆ ತಮಿಳಿನ ಡೈಲಾಗ್ನ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು, ಮೂರು ಟೇಕ್ನ ನಾವು ಕೊಡಬೇಕಾಗಿತ್ತು. ಇದು ಆರ್ಟಿಸ್ಟ್ಗಳ ಜವಾಬ್ದಾರಿ ಆದ್ರೆ ಆರ್ಟ್ ಡೈರೆಕ್ಟರ್ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತೆ ಪ್ರೊಡಕ್ಷನ್ ಕಡೆ ಏನಿತ್ತು ಅಂದ್ರೆ, ಒಂದು ಕಾರ್ ಇತ್ತು ಅಂದ್ರೆ ಈಗ ಸಿನಿಮಾದಲ್ಲಿ ಅದು ಎಷ್ಟಿದೆಯೋ ಗೊತ್ತಿಲ್ಲ, ಶೂಟ್ ಮಾಡುವಾಗ ಮಾತ್ರ ಕರ್ನಾಟಕ ಬೋರ್ಡ್, ತಮಿಳುನಾಡು ಬೋರ್ಡ್, ಆಂಧ್ರ ಬೋರ್ಡ್, ಮೂರು ಬೋರ್ಡ್ಗಳು ರೆಡಿ ಇರೋದು. ಒಂದು ಶಾರ್ಟ್ ನಾವು ಪಿರಿಯಾಮಣಿ ಕಾರ್ ಹತ್ತು ಹೋದ್ವಿ ಅಂದ್ರೆ ಮತ್ತೆ ಕಾರ್ ವಾಪಸ್ ಬರಬೇಕು, ಇದು ಕರ್ನಾಟಕ ಹೋಗಿರ್ತೀವಿ, ನೆಕ್ಸ್ಟ್ ತಮಿಳ್ನಾಡು, ತಮಿಳ್ನಾಡು ಬೋರ್ಡ್ ಹಾಕ್ಬಿಟ್ಟು ಮತ್ತೆ ಹೋಗಬೇಕು, ಮತ್ತೊಂದ್ಸಲ ತೆಲುಗು. ಈ ತರ ಅಥೆಂಟಿಕ್ ಆಗಿ ಎಲ್ಲರೂ ಕೆಲವರು ತುಂಬಾ ಜನ ಅದೊಂಥರ ಸ್ಲೋಗನ್ ತರ ಬಳಸ್ತಾರೆ ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಅಂದ್ಕೊಂಡು ಮಾಡೋದಲ್ಲ, ಅದು ಆಗುವಂತದ್ದು ಅಂತ ಇತಿಹಾಸ ನಮ್ ಕಣ್ಮುಂದೆ ಇದೆ. ಇವತ್ತು ಯಾಕೆ ಆ ಸಿನಿಮಾ ಈ ಬಗ್ಗೆ ಹೇಳ್ತೀನಿ ಅಂದ್ರೆ, 3 ಇಯರ್ಸ್ ಬ್ಯಾಕ್ ಇದು ಕೊರೋನಾ ಬರಕ್ ಮುಂಚೆ ನಾವು ಈ ಸಿನಿಮಾನ ಶೂಟ್ ಮಾಡ್ತಾ ಇದ್ದು, ಸಿಬಿಐ ಆಫೀಸ್ ಸೆಟ್ ಹಾಕಿದ್ರು, ಅದ್ರ ಬೇಕಾದಂತ ಅಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ರು. ಈಗ ನನ್ನ ಮೋಸ್ಟ್ಲಿ ರಾಕೇಶ್ ಸರ್ ನೀವು ಹೇಳಿದ್ರೆ ನಾನು ಈ ಮಾತನ್ನ ಹೇಳ್ತಿರಲಿಲ್ಲ, ಸರ್ನ ಏನ್ ಹೇಳಿ ಅಂದ್ರೆ ಅದೆಲ್ಲ ಕಣ್ಮುಂದೆ ಬಂತು. ಹಾಗೆ ಒಂದು ಆರ್ಟಿಸ್ಟ್ಗಳು ನಮ್ಮ ಪ್ರಿಪರೇಷನ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರಿಪರೇಷನ್ ಕೂಡ, ಒಂದು ಪ್ಯಾನ್ ಇಂಡಿಯಾ ಇವತ್ತು ಹಿಂದಿಗೆ 90 ಲಕ್ಷಕ್ಕೆ ಸೇಲ್ ಆಗಿದೆ ಅಂತಂದ್ರೆ ಅದಕ್ಕೆ ಇವತ್ತಾಗಿರೋದಲ್ಲ, ಅದು ಅವತ್ತೇ ಅದರದ್ದು ತಯಾರಿ ಆಗಿತ್ತು ಅಂತ ನಾವು ನಿಮಗೂ ಅನ್ಸುತ್ತೆ ನನಗೂ ಅನ್ಸುತ್ತೆ. ಆ ಥರ ಒಂದು ಪ್ರಯತ್ನ ಚಿತ್ರತಂಡದಾಗಿತ್ತು. ಇನ್ನೇನು ಸಾಕಾಗಿದ್ರ ಬಗ್ಗೆ ಹೇಳದೇ ಬೇಕಾಗಿಲ್ಲ. ನಮ್ಮ ವಿಲನ್ ಹೆಸರೇನು, ದೀಪಕ್ ಅವರಾಗ್ಬೋದು, ಮಂಜುನಾಥ್ ಅವರಾಗ್ಬೋದು, ಸ್ವಾತಿ ಅವರಾಗ್ಬೋದು, ತಾಯಿ ಕ್ಯಾರೆಕ್ಟರ್ ವೀಣಾ ಪೊನ್ನಪ್ಪ, ನಮ್ಮ ಕಮಲೇಶ್, ರೂಪೇಶ್ ಎಲ್ಲರ ಪಾತ್ರಗಳು ಸಿನಿಮಾದಲ್ಲಿ ಅಬ್ಬರ್ಸಲ್ಲ, ತುಂಬಾ ಸೀನ್ಸ್ ಇರಲ್ಲ ಅಂದ್ರೂ ಹೀಗ್ ಬಂದು ಹಾಗೆ ಹೋದ್ರು ಆ ಕ್ಯಾರೆಕ್ಟರ್ ಇಂಪ್ಯಾಕ್ಟ್ ಆಗುತ್ತೆ. ನನ್ ಜಗ್ಗಿಯವರಾಗ್ಬೋದು, ನಮ್ಮ ಮಂಜು ಆಗ್ಬೋದು, ಪ್ರತಿಯೊಬ್ಬರು ಆ ಸಿನಿಮಾ ಬಗ್ಗೆ, ಪಾತ್ರದ ಬಗ್ಗೆ ಹೇಳ್ಬೇಕಾದ್ರೆ ಖುಷಿ ಆಯ್ತು. 100% ಇದು ರಿಯಲಿ ಸಕ್ಸಸ್ ಮೀಟ್, ಯಾಕಂದ್ರೆ ಅದು ಅದು ಬರ್ತಾ ಇದೆ. ಈ ತರದೊಂದು ಸಿನಿಮಾ ಮಾಡಿದಂತ ಇಡೀ ತಂಡಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಹರಿಹರ ಪಿಕ್ಚರ್ಸ್ ಇಂದ ಮುಂದೆ ಸಿನಿಮಾ ಮಾಡ್ತಾರೆ ಅಂತ ನಾನು ಇಲ್ಲಿ FMN ಬೆಳಿಗ್ಗೆ ಹೇಳ್ತಾ ಇದ್ದು ಕೇಳಿಸ್ಕೊಂಡೆ. ಆ ಸಿನಿಮಾದಲ್ಲೂ ನಾವೆಲ್ಲ ಇರಬೇಕು ಅಂತ ನಾನು ಡೈರೆಕ್ಟ್ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಮಾಧ್ಯಮ ಸ್ನೇಹಿತರು ನಿಮ್ಗೆಲ್ಲ ಗೊತ್ತು, ಸಿನಿಮಾ ಒಂದು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇಡೀ ಸಿನಿಮಾ ಪೂರ್ತಿ ರಕ್ತ ಚೆಲ್ಬಿಟ್ಟು ಲಾಸ್ಟಲ್ಲಿ ಕತ್ತಿ ಹಿಡಿಬಾರದು ಅಂತ ಮೆಸೇಜ್ ಕೊಡೋ ತರದ್ದು ಫೇಕ್ ಸಿನಿಮಾ ಅಲ್ಲ ಇದು. ಪ್ರಾಮಾಣಿಕವಾದ ಒಂದು ಮೆಡಿಕಲ್ ಓರಿಯೆಂಟೆಡ್, ಆರೋಗ್ಯಕರವಾದಂತಹ, ಜನಕ್ಕೆ ಎಜುಕೇಟ್ ಮಾಡುವಂತಹ ಕಂಟೆಂಟ್ ಇಟ್ಕೊಂಡು ಮಾಡೋದು ತುಂಬಾ ಅಪರೂಪ. ಆತರ ಒಂದು ಪ್ರಾಮಾಣಿಕ ಸಿನಿಮಾ ಮಾಡಿದ್ದಾರೆ. ನಾನು ಇದೀನಿ ಅಂತ ಅಲ್ಲ, ನಾನ್ ಸಿನಿಮಾ ನೋಡೋಕೆ ಆಡಿಯನ್ಸ್ ಆಗಿ ನನ್ಗೆ ಅನ್ಸಿದ್ದವರು ನಿಸ್ವಾರ್ಥ ಸಿನಿಮಾ ಮಾಡಿದ್ದಾರೆ ಅಂತ ಅದನ್ನ ನಿಮ್ ಜೊತೆ ಹಾಕೊಳ್ತಾ ಇದ್ದೀನಿ. ಈ ನಿಸ್ವಾರ್ಥ ಬಿಸ್ನೆಸ್ ಇದ್ದೇ ಇರುತ್ತೆ, ದುಡ್ಡು ಹಾಕಿ ದುಡ್ಡು ತೆಗಿಬೇಕು, ಅದು ಬೇಕು, ಅದ್ರ ಜೊತೆಗೆ ಇದೊಂದು ಕಂಟೆಂಟ್ ಮಾಡಿದ್ರೆ ಅದಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಹೆಚ್ಚಿಗೆ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೊಂದು, ನಾವ್ ಈ ಸಿನಿಮಾ ದುಡ್ಡಿಗೋಸ್ಕರ ಯಾವತ್ತು ಮಾಡ್ಲಿಲ್ಲ, ಯಾಕಂದ್ರೆ ಇದು ಸಿನಿಮಾ ಜನಕ್ಕೆ ರೀಚ್ ಆಗ್ಬೇಕು ಅಂತಾನೆ ಮಾಡಿದ್ದು. ನಮ್ಮ ಹತ್ರ ಇದ್ದಿದ್ದ ಎಲ್ಲ ಅರೇಂಜ್ ಮಾಡಿ ಹಾಕಿ ಸಿನಿಮಾ ಮಾಡಿದೀವಿ. ಇನ್ನ ಬೇಕಾಗಿರೋ ನಿಮ್ ಸಪೋರ್ಟ್ ಅಷ್ಟೇ. ನಾವು ನಿಮ್ ಜೊತೆ ನಿಮ್ ಹತ್ರ ಕೇಳ್ಕೊಳೋದಂದ್ರೆ, ಈ ಸಿನಿಮಾ ಥಿಯೇಟರ್ ಅಲ್ಲಿ ಇರೋವರೆಗೂ ನಮ್ ಜೊತೆ ಇರಿ. 100% ಈ ಸಿನಿಮಾ ಎಲ್ರಿಗೂ ಹೋಗಿ ಮುಟ್ಬೇಕು, ಅದ್ ನಿಮ್ ಕೈಯಿಂದ ಮಾತ್ರನೇ ಸಾಧ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.